ಕನ್ನಡ ಕ್ಲಾಸಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತ. 9ನೇ ತರಗತಿಯ ಕನ್ನಡ ಬಿಟಿ ಪಠ್ಯಪುಸ್ತಕದ 2ನೇ ಘಟಕ ಗ್ರಾಮೀಣ ಸೊಗಡು. ಈ ಘಟಕವು ಗ್ರಾಮೀಣ ಬದುಕಿನ ನೈಜ ಚಿತ್ರಣವನ್ನು ನಮ್ಮ ಮುಂದೆ ಇಡುತ್ತದೆ. ಕಾಲ ಬದಲಾದಂತೆ ಮನುಷ್ಯನ ಜೀವನವೂ ಕೂಡ ಬದಲಾಗುತ್ತಾ ಇದೆ. ವೈಜ್ಞಾನಿಕ ಆವಿಷ್ಕಾರಗಳ ಫಲವಾಗಿ ವಿಶಾಲವಾಗಿದ್ದಂತ ಪ್ರಪಂಚವು ಇಂದು ಸಣ್ಣದಾಗುತ್ತಿದೆ. ಹಿಂದಿನ ಗ್ರಾಮೀಣ ಜನತೆ ಯಾವುದೇ ರೀತಿಯಾದಂತ ಭೇದಭಾವಗಳಿಲ್ಲದೆ ತಮ್ಮ ಸುಖ ದುಃಖಗಳನ್ನು ಎಲ್ಲರೊಂದಿಗೆ ಹಂಚಿಕೊಂಡು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತಾ ಜೀವನವನ್ನು ಸಾಗಿಸುತ್ತಿದ್ದರು. ಈ ಘಟಕದ ಮೊದಲನೆಯ ಪಾಠ ಮೊಸರಿನ ಮಂಗಮ್ಮ. ಈ ಪಾಠವನ್ನು ಬರೆದಂತಹ ಕವಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಕನ್ನಡದ ಆಸ್ತಿ ಎಂಬುದಾಗಿಯೇ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರನ್ನು ಕರೆಯುತ್ತಾರೆ. ಇವರು ಕನ್ನಡ ಸಾಹಿತ್ಯಕ್ಕೆ 4ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕವಿ. ಕವಿಗಳವರ ಕವಿ ಪರಿಚಯವನ್ನು ನೋಡೋಣ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಜನಿಸಿದ್ದು 1891 ಜೂನ್ 6ನೇ ತಾರೀಕು ಕೋಲಾರ ಜಿಲ್ಲೆ ಮಾಲೂರು ಸಮೀಪದ ಮಾಸ್ತಿ ಎನ್ನುವ ಪುಟ್ಟ ಗ್ರಾಮದಲ್ಲಿ. ಮಾಸ್ತಿಯವರ ಕುಟುಂಬ ಒಂದು ಕಾಲಕ್ಕೆ ಶ್ರೀಮಂತಿಕೆಯಲ್ಲಿ ಮುಳುಗಿದ್ದಿತ್ತು. ಕೊಡುಗೈ ದಾನಿಗಳ ವಂಶ ಎಂದೇ ಕರೆಸಿಕೊಂಡಿತ್ತು. ಆದರೆ ಮಾಸ್ತಿಯವರು ಮಾತ್ರ ತುತ್ತು ಅನ್ನಕ್ಕೂ ಪರಿತಪಿಸಬೇಕಾಗಿ ಬಂದಿತ್ತು ವಿಧಿಯಾಟ. ಕಷ್ಟದಲ್ಲೂ ಮಾಸ್ತಿಯವರು ವಿದ್ಯಾಭ್ಯಾಸವನ್ನ ನಿಲ್ಲಿಸಲಿಲ್ಲ. ಮದ್ರಾಸಿನಲ್ಲಿ ಇಂಗ್ಲಿಷ್ ಎಂಎ ಮಾಡಿದ ಅವರು ಚಿನ್ನದ ಪದಕವನ್ನೇ ಪಡೆಯುತ್ತಾರೆ. ಮೈಸೂರು ಸಿವಿಲ್ ಪರೀಕ್ಷೆಗೆ ಕುಳಿತು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನೇ ಗಳಿಸುತ್ತಾರೆ. ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ನೇಮಕವಾಗುತ್ತಾರೆ. ಸರ್ಕಾರಿ ಕೆಲಸ ಅವರ ವೃತ್ತಿ, ಕನ್ನಡ ಸಾಹಿತ್ಯ ಅವರ ಪ್ರವೃತ್ತಿ. ಸಣ್ಣ ಕಥೆಗಳು, ನೇಳ್ಗತೆಗಳು, ಕಾವ್ಯ, ಕಾದಂಬರಿ, ಪ್ರಬಂಧ, ವಿಮರ್ಶೆ, ಸಂಪಾದನೆ, ಅನುವಾದ, ಹೀಗೆ ಕನ್ನಡ ಸಾಹಿತ್ಯದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರ ಕೊಡುಗೆ ಅಪಾರ. 1910ರಲ್ಲಿ ರಚಿಸಿದ ರಂಗನ ಮದುವೆ ಮಾಸ್ತಿಯವರ ಮೊದಲ ಕಥೆ. ಅಲ್ಲಿಂದ 1985ರಲ್ಲಿ ರಚಿಸಿದ ಕೊನೆಯ ಕಥೆಯಾದ ಮಾತುಗಾರ ರಾಮಣ್ಣವರೆಗೂ ಅವರ ಪ್ರತಿ ಕಥಾ ಸಾಹಿತ್ಯದಲ್ಲೂ ಜೀವನದ ನೈಜ ಸಂಗತಿಗಳಿಗೆ ಒತ್ತು ಕೊಟ್ಟಿದ್ದಾರೆ, ಸಮಾಜಕ್ಕೆ ಸಂದೇಶ ನೀಡಿದ್ದಾರೆ. ಭಾಗವನ್ನು ಇವರ ಸಮಗ್ರ ಕಥೆಗಳು ಎನ್ನುವಂತಹ ಕಥಾ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಮೊಸರಿನ ಮಂಗಮ್ಮ, ಇಲ್ಲಿ ಪಾಠಭಾಗದ ಆರಂಭದಲ್ಲಿ ನೀವು ಚಿತ್ರವನ್ನು ಕಾಣಬಹುದು. ಅಲ್ಲಿ ಮನೆಯ ಒಡತಿ ಮತ್ತು ಆ ಮನೆಯೊಡತಿಯ ಮನೆಯ ಅಂಗಳದಲ್ಲಿ ಒಬ್ಬಳು ಮಹಿಳೆ ಕುಳಿತುಕೊಂಡಿದ್ದಾಳೆ. ಆಕೆಯ ಹೆಸರು ಮಂಗಮ್ಮ. ಆಕೆಯ ಕೆಲಸ ಮೊಸರು ಮಾರುವುದು. ಮಂಗಮ್ಮ ಬೆಂಗಳೂರಿಗೆ ಸಮೀಪದ ಒಂದು ಹಳ್ಳಿಯಲ್ಲಿ ವಾಸಿಸುತ್ತಾ ಇದ್ದಳು. ಇವಳ ಕೆಲಸ ಮೊಸರು ಮಾರುವುದು. ಈಕೆಯ ಮನೆಯಲ್ಲಿ ಮಗ, ಸೊಸೆ ಮತ್ತು ಮೊಮ್ಮಗ ಇದ್ದಾರೆ. ಸೊಸೆ ಮನೆ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದರೆ ಮಂಗಮ್ಮ ಮನೆ ಮನೆಗಳಿಗೆ ಮೊಸರು ಮಾರಿ ಜೀವನ ಸಾಗಿಸ್ತಾ ಇರ್ತಾಳೆ. ಪಾಠಭಾಗವನ್ನು ನೋಡೋಣ. ಮಂಗಮ್ಮ ನಮಗೆ ಬಹು ವರ್ಷದಿಂದ ವರ್ತನೆಯಾಗಿ ಮೊಸರು ತಂದುಕೊಡುತ್ತಾಳೆ. ವರ್ತನೆ ಎಂದರೆ ದಿನವೂ ತಪ್ಪದೇ ಬಂದು ಮೊಸರನ್ನು ಕೊಟ್ಟು ತಿಂಗಳ ಕೊನೆಗೆ ದುಡ್ಡು ತೆಗೆದುಕೊಳ್ಳುವುದಕ್ಕೆ ಹೆಸರು. ಮಂಗಮ್ಮ ಸಾಮಾನ್ಯವಾಗಿ ನಮ್ಮ ಕೇರಿಯ ಕಡೆ ಬಂದಾಗ ನಮ್ಮ ಮನೆಗೂ ಬರುವುದು. ಮೊಸರು ತಕ್ಕೋತೀರಾ ಅವ್ವ, ಒಳ್ಳೆ ಮೊಸರು ತಂದಿದ್ದೀನಿ ಅಂತ ಹೇಳುವುದು. ನಮಗೆ ಬೇಕಾಗಿದ್ದರೆ ನಾವು ತೆಗೆದುಕೊಳ್ಳುವುದು. ಆ ಹೊತ್ತಿನ ವ್ಯಾಪಾರ ಹೇಗಿದೆಯೋ ಹಾಗೆ ಅವಳಿಗೆ ಆಗಲೇ ದುಡ್ಡು ಕೊಟ್ಟು ಬಿಡುವುದು ಅಥವಾ ಮಾರನೇ ದಿವಸ ಕೊಡುವುದು. ಇದು ನಮ್ಮ ಅವಳ ವರ್ತನೆಯ ರೀತಿ. ಅವಳ ಊರು ಅವಲೂರು ಪಕ್ಕದಲ್ಲಿ ಯಾವುದೋ ಒಂದು ಹಳ್ಳಿ, ವೆಂಕಟಾಪುರವೋ ಎಂಥದೋ ಹೆಸರಿನ ಗ್ರಾಮ. ಬರುತ್ತಾ ನಮ್ಮ ಮನೆ ಕಡೆಯೇ ಬರಬೇಕು, ಹೋಗುತ್ತಾ ನಮ್ಮ ಮನೆ ಕಡೆಯೇ ಹೋಗಬೇಕು. ನಾನು ಸ್ವಲ್ಪ ಒಳ್ಳೆ ಮಾತನಾಡುತ್ತೇನೆ ಅಂತ ಮಂಗಮ್ಮ ಒಂದೊಂದು ದಿನ ಹಳ್ಳಿಯಿಂದ ಬಂದ ಹಾಗೆ ಒಂದು ಸಲ, ಮೊಸರೆಲ್ಲ ಮಾರಿ ಆದ ಮೇಲೆ ಹೋಗುತ್ತಾ ಒಂದು ಸಲ ಬರುವುದುಂಟು.
ಬಂದು ನಮ್ಮ ಅಂಗಳದಲ್ಲಿ ಸ್ವಲ್ಪ ಹೊತ್ತು ಕುಳಿತಿದ್ದು ನಮ್ಮನ್ನೆಲ್ಲ ಸ್ವಲ್ಪ ಮಾತನಾಡಿಸಿ ಎಲ್ಲೇನೋ ಅಡಿಕೆಯನ್ನೋ ಬಾಯಲ್ಲಿ ಹಾಕಿಕೊಂಡು ಬೇಕಾದರೆ ಎಲೆನೋ ಅಡಿಕೆಯನ್ನೋ ಕೇಳಿ ತಕ್ಕೊಂಡು ಆಮೇಲೆ ಊರಿಗೆ ಹೋಗುತ್ತಾಳೆ. ಇಂತಹ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಬಿಡುವಾಗಿದ್ದರೆ ಅವಳು ತನ್ನ ಕಷ್ಟ ಸುಖಗಳನ್ನೆಲ್ಲ ಹೇಳುತ್ತಾಳೆ, ನನ್ನನ್ನು ಏನಾದರೂ ಹೇಳು ಅಂತ ಕೇಳುತ್ತಾಳೆ. ಒಟ್ಟಿನಲ್ಲಿ ಮಂಗಮ್ಮ ನನಗೆ ಬಹಳ ಬೇಕಾದವಳು, ನನಗೂ ಅವಳಿಗೂ ಬಹಳ ಸಲಿಗೆ. ಮಂಗಮ್ಮ ನಮಗೆ ಬಹು ವರ್ಷದಿಂದ ವರ್ತನೆಯಾಗಿ ಮೊಸರು ತಂದುಕೊಡುತ್ತಾಳೆ. ಇಲ್ಲಿ ಈ ಮಾತನ್ನು ಹೇಳುವುದು ಮನೆಯ ಒಡತಿ. ಮನೆಯ ಒಡತಿ ಮತ್ತೆ ಮಂಗಮ್ಮನ ನಡುವೆ ಸಂಭಾಷಣೆಗಳು ಇಲ್ಲಿ ನಡೀತಾ ಹೋಗ್ತದೆ. ವರ್ತನೆ ಅಂತೇಳಿ ಹೇಳಿದ್ರೆ ದಿನವೂ ತಪ್ಪದೆ ಬಂದು ಮೊಸರನ್ನು ತಂದುಕೊಡುವುದು ಎಂಬುದಾಗಿ ಅರ್ಥ. ಅಂದ್ರೆ ಯಾವತ್ತೂ ಕೂಡ ಅವಳು ತಪ್ಪದೆ ಆವರ್ತನೆಯಾಗಿ ಮೊಸರನ್ನು ತಂದುಕೊಡ್ತಾ ಇದ್ಲು ಮನೆಯೊಡತಿಯ ಬಳಿಗೆ. ಮಂಗಮ್ಮ ಸಾಮಾನ್ಯವಾಗಿ ನಮ್ಮ ಕೇರಿಯ ಕಡೆ ಬಂದಾಗ ನಮ್ಮ ಮನೆಗೂ ಬರುವುದು, ಮೊಸರು ತಕ್ಕೋತೀರಾ ಅವ್ವ, ಒಳ್ಳೆ ಮೊಸರು ತಂದಿದ್ದೀನಿ ಅಂತ ಹೇಳುವುದು. ಅಂದ್ರೆ ಇದು ಒಂದು ಗ್ರಾಮ್ಯ ಭಾಷೆಯಲ್ಲಿರುವಂತಹ ವಾಕ್ಯ. ಇದನ್ನು ನಾವು ಶಿಷ್ಟರೂಪಕ್ಕೆ ಪರಿವರ್ತಿಸುವ. ಮೊಸರು ತಕ್ಕೋತೀರಾ ಅವ್ವ, ಮೊಸರು ತೆಗೆದುಕೊಳ್ಳುತ್ತೀರಾ ಅಮ್ಮ, ಒಳ್ಳೆಯ ಮೊಸರು ತಂದಿದ್ದೇನೆ ಅಂತ ಹೇಳುವುದು ಮನೆಯೊಡತಿಯಲ್ಲಿ ಆಕೆ ಹೇಳ್ತಾಳೆ. ನಮಗೆ ಬೇಕಾಗಿದ್ದರೆ ನಾವು ತೆಗೆದುಕೊಳ್ಳುವುದು, ಇವರಿಗೆ ಬೇಕಾಗಿದ್ರೆ ಇವರು ತೆಗೆದುಕೊಳ್ಳುತ್ತಾರೆ. ಅದೇ ರೀತಿಯಾಗಿ ಆವತ್ತಿನ ವ್ಯಾಪಾರ ಯಾವ ರೀತಿಯಾಗಿ ಇದೆಯೋ ಅದೇ ರೀತಿಯಾಗಿ ಅವರು ಬೇಕಾದ್ರೆ ತೆಗೆದುಕೊಂಡು ಆ ಹಣವನ್ನು ಆವತ್ತೇ ಕೊಟ್ಟು ಬಿಡ್ತಾರೆ, ಇಲ್ಲದಿದ್ದರೆ ತಿಂಗಳ ಕೊನೆಗೆ ಆ ಹಣವನ್ನು ಕೊಡುತ್ತಾರೆ. ಇದು ಮನೆ ಒಡತಿ ಮತ್ತು ಮಂಗಮ್ಮಳ ನಡುವಿನ ವರ್ತನೆ. ಇಲ್ಲಿ ವರ್ತನೆ ಅಂತ ಹೇಳಿದ್ರೆ ನಡವಳಿಕೆ ಅಂತೇಳಿ ಅರ್ಥ. ಅವಳ ಊರು ಅವಲೂರು ಪಕ್ಕದಲ್ಲಿ ಯಾವುದೋ ಒಂದು ಹಳ್ಳಿ, ವೆಂಕಟಾಪುರವೋ ಎಂಥದ್ದೋ ಹೆಸರಿನ ಗ್ರಾಮ. ಬರುತ್ತಾ ನಮ್ಮ ಮನೆ ಕಡೆಯೇ ಹೋಗಬೇಕು, ಹೋಗುತ್ತಾ ನಮ್ಮ ಕಡೆಯೇ ಹೋಗಬೇಕು. ಅಂದರೆ ಬರುವ ಸಮಯದಲ್ಲಿಯೂ ಕೂಡ, ಮೊಸರು ಮಾರಲಿಕ್ಕೆ ಬರುವ ಸಮಯದಲ್ಲಿಯೂ ಕೂಡ ಮನೆ ಒಡತಿಯ ಬಳಿಯಲ್ಲಾಗೆ ಬರಬೇಕು, ಹೋಗೋ ಸಮಯದಲ್ಲಿಯೂ ಕೂಡ ಇವರ ಮನೆಯ ಹತ್ತಿರದಲ್ಲಾಗೆ ಹೋಗಬೇಕು. ಹಾಗೆ ನಾನು ಸ್ವಲ್ಪ ಒಳ್ಳೆ ಮಾತನಾಡುತ್ತೇನೆ ಅಂತ ಮಂಗಮ್ಮ ಒಂದೊಂದು ದಿನ ಹಳ್ಳಿಯಿಂದ ಬಂದ ಹಾಗೆ ಒಂದು ಸಲ ಮೊಸರೆಲ್ಲ ಮಾರಿ ಆದ ಮೇಲೆ ಇನ್ನೊಂದು ಸಲ ಬರುವುದುಂಟು. ಹಾಗೆ ಬೆಳಿಗ್ಗೆ ಮೊಸರು ಮಾರಲಿಕ್ಕೆ ಬರುವಾಗ ಒಮ್ಮೆ ಬರುವುದು, ಆಮೇಲೆ ಮೊಸರು ಮಾರಿ ಆದ ಮೇಲೆ ಸಂಜೆ ಹೋಗುವಾಗಲೂ ಒಮ್ಮೆ ಮನೆಯೊಡತಿಯ ಬಳಿಗೆ ಬಂದು ಮಾತನಾಡಿ ಹೋಗ್ತಾ ಇದ್ಲು. ಹಾಗೆ ಬಂದು ಸ್ವಲ್ಪ ಮಾತನಾಡಿಸಿ ಎಲೆನೋ ಅಡಿಕೆನೋ ಬಾಯಲ್ಲಿ ಹಾಕಿಕೊಂಡು, ಎಲೆ ಅಡಿಕೆ ಅಂದರೆ ವೀಳ್ಯದೆಲೆ, ಅದನ್ನು ಬಾಯಲ್ಲಿ ಹಾಕಿಕೊಳ್ತಾ ಇದ್ಲು. ಬೇಕಾದರೆ ಮನೆಯೊಡತಿಯಲ್ಲಿ ಕೇಳಿ ವೀಳ್ಯದೆಲೆಯನ್ನು ತಿಂದು ಅವಳು ಮಾತನಾಡಿ ಹೋಗ್ತಾ ಇದ್ಲು. ಒಮ್ಮೊಮ್ಮೆ ಮನೆಯೊಡತಿಯಲ್ಲಿಯೂ ಕೂಡ ನೀವು ಕೂಡ ಸ್ವಲ್ಪ ವಿಚಾರಗಳನ್ನು ಹೇಳಿ ಎಂಬುದಾಗಿ ಅವರ ವಿಚಾರಗಳನ್ನು ಕೂಡ ಕೇಳಿ ತಿಳಿದುಕೊಳ್ತಾ ಇದ್ಲು. ಈಗ 15 ದಿನದ ಹಿಂದೆ ಮಂಗಮ್ಮ ಮನೆಗೆ ಬಂದಾಗ ಬಹಳ ಬೇಸರ ಪಟ್ಟಿದ್ದಳು ಅಂತ ಕಂಡಿತು. ನಾನು ಯಾಕೆ ಮಂಗಮ್ಮ ಹೀಗಿದ್ದೀಯಾ ಅಂತ ಕೇಳಿದೆ. ಏನು ಹೇಳೋದವ್ವ, ನನ್ನ ಜನ್ಮ ಯಾರಿಗೂ ಬ್ಯಾಡದಿರಾ ಹೋಯಿತು ಎಂದು ಹೇಳಿ ಮಂಗಮ್ಮ ಸೆರಗಿನಿಂದ ಕಣ್ಣನ್ನು ಒರೆಸಿಕೊಂಡಳು. ನಾನು ಏಕಮ್ಮ ಏನಾಯಿತು, ಮಗ ಏನಾದರೂ ಅಂದೆ ಅಂತ ಕೇಳಿದೆ. ಅಂದರೆ ಈಗ 15 ದಿನಗಳ ಹಿಂದೆ ಮಂಗಮ್ಮ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅವಳು ತುಂಬ ಬೇಸರಪಟ್ಟ ಹಾಗೆ ಕಂಡು ಬಂದಳು. ಮುಖದಲ್ಲಿ ಒಂದು ರೀತಿಯ ಬೇಸರ ಇತ್ತು. ಯಾಕೆ ಎಂಬುದಾಗಿ ಮನೆಯೊಡತಿ ಕೇಳ್ತಾಳೆ. ಆಗ ಆಕೆ ಏನು ಹೇಳ್ತಾಳೆ, ನನ್ನ ಜನ್ಮ ಯಾರಿಗೂ ಕೂಡ ಬ್ಯಾಡದರ ಹೋಯಿತು, ನನ್ನ ಜೀವನವೇ ಯಾರಿಗೂ ಕೂಡ ಬ್ಯಾಡದ ಹಾಗೆ ಹೋಯಿತು, ಬೇಡದ ಹಾಗೆ ಆಯಿತು ಅಂತೇಳಿ ಹೇಳ್ತಾಳೆ ಮಂಗಮ್ಮ. ಆಗ ಮಗ ಏನಾದರೂ ಅಂದೆ, ಅಂದರೆ ಮಗ ಏನಾದರೂ ನಿನ್ನನ್ನು ಹೇಳಿದಾನ ಎಂಬುದಾಗಿ ಮನೆಯೊಡತಿ ಕೇಳ್ತಾಳೆ. ಆಗ ಮಂಗಮ್ಮ ಸೆರಗಿನಿಂದ ಕಣ್ಣೀರೊರೆಸಿಕೊಳ್ತಾಳೆ. ತುಂಬ ಬೇಸರದಲ್ಲಿದ್ದಾಳೆ ಮಂಗಮ್ಮ. ನಾನು ಏಕಮ್ಮ ಏನಾಯಿತು, ಮಗ ಏನಾದರೂ ಅಂದೆ ಅಂತ ಕೇಳಿದೆ. ಹೂ ಅಂದ ಕಣವ್ವ, ಹೌದು ಅವನು ಹೇಳಿದ, ಅವನ ಹೆಂಡ್ರು ಅರಿಯದ ಕುನ್ನಿ ಮೊಗ ಆಯ್ತಲ್ಲ, ಅದು ಏನೋ ಮಾಡ್ತು ಅಂತ ಅದನ್ನು ಹೊಡೆದಳು. ಯಾಕೆ ಗೈಯಾಳಿ ರಕ್ಕಸಿ ಹಂಗೆ ಅರಿಯದ ಕಂದನ್ನ ಹೊಡಿತಾ ಇದ್ದೀಯಾ ಅಂದೆ. ನನಗೆ ಎದುರು ಬಿದ್ಲು, ತಾರು ಮಾರು ಬೈದ್ಲು, ಇದೇನೇ ಇದು, ನಿನ್ನ ಗಂಡನ್ನ ಹೆತ್ತ ತಾಯಿ ನಾನು, ನನ್ನ ಇಷ್ಟು ಮಾತು ಅಂತೀಯ, ಆಗಲಿ ಅವನೇ ಬರಲಿ ಕೇಳೋಣ ಅಂತ ಹೇಳಿದೆ. ಸರದಾರ ಮನೆಗೆ ಬಂದ.
ನೋಡಪ್ಪ ಹುಡುಗನ್ನ ಸುಮ್ಮನೆ ಬಡಿತಾಳೆ, ಬ್ಯಾಡ ಅಂದ್ರೆ ನನ್ನ ಬೈತಾಳಲ್ಲೋ, ನೀನು ಹೆಂಡ್ರಿಗೆ ಬುದ್ಧಿ ಹೇಳು ಅಂದೆ. ಅವಳು ಏನ ನನಗೆ ಬುದ್ಧಿ ಹೇಳೋದು, ಹೈದ ತಂಟೆ ಮಾಡಿದ್ರೆ ಬ್ಯಾಡ ಅನ್ನೋಕೆ ನನಗೆ ಅಧಿಕಾರ ಇಲ್ಲೋ? ನೀನು ಗಂಡನ್ನ ಹೆತ್ತಂಗೆ ನಾನು ಈ ಮಗನ್ನು ಹೆರಲಿಲ್ಲವೋ, ಯಾತರದು ಬುದ್ಧಿ ನನಗೆ ಹೇಳಬೇಕಾಗಿರುವುದು ಅಂದ್ಲು. ಯಾಕೆ ಬೈತಾ ಇದ್ದಿ ಎಂಬುದಾಗಿ ಇಲ್ಲಿ ಮನೆಯೊಡತಿ ಕೇಳ್ತಾ ಇರುವಾಗ, ಯಾಕಮ್ಮ ಏನಾಯಿತು, ಮಗ ಏನಾದರೂ ಅಂದೆ ಎಂಬುದಾಗಿ ಕೇಳೋದು. ಆಗ ಮಂಗಮ್ಮ ತನ್ನ ಮನೆಯ ವಿಚಾರವನ್ನು ಹೇಳ್ತಾಳೆ. ಊ ಅಂದ ಕಣವ್ವ, ಅವನ ಹೆಂಡ್ರು ಅಂದರೆ ಇಲ್ಲಿ ಮಗ, ಇಲ್ಲಿ ಮಂಗಮ್ಮನ ಮಗ ಏನು. ಊ ಅಂದ ಕಣವ್ವ, ಅವನ ಹೆಂಡ್ರು ಅಂದರೆ ಹೆಂಡ್ರು ಅಂದರೆ ಇಲ್ಲಿ ಹೆಂಡತಿ, ಅರಿಯದ ಕುನ್ನಿ ಮಗ ಆಯ್ತಲ್ಲ, ಇದು ಮಂಗಮ್ಮನ ಸೊಸೆ ಮಗುವಿಗೆ ಹೊಡಿತಾ ಇದ್ದಾಳೆ. ಆಗ ಏನು ಮಾಡ್ತು ಅಂತ ಅದನ್ನು ಹೊಡೆದಳು. ಯಾಕೆ ಗಯ್ಯಾಳಿ, ಯಾಕೆ ನೀನು ಈ ರೀತಿಯಾಗಿ ಹೊಡೆಯುತ್ತಾ ಇದ್ದಿ, ರಾಕ್ಷಸಿಯ ಹಾಗೆ ವರ್ತಿಸ್ತಾ ಇದ್ದೀಯಲ್ವಾ ಎಂಬುದಾಗಿ ಮಂಗಮ್ಮ ಸೊಸೆಗೆ ಬುದ್ಧಿ ಮಾತನ್ನು ಹೇಳ್ತಾ ಇದ್ದಾಳೆ. ನನಗೆ ಎದುರು ಬಿದ್ದಲು ಹೀಗೆ ಹೇಳುವಾಗ ಪುನಃ ಎದುರು ಮಾತನಾಡ್ತಾಳೆ ಸೊಸೆ. ತಾರು ಮಾರು ಬೈದ್ಲು, ತಾರು ಮಾರು ಅಂದರೆ ಸಿಕ್ಕಾ ಬಟ್ಟೆ ಅಂತೇಳಿ ಅರ್ಥ. ಇದೇನೇ ಇದು, ನಿನ್ನ ಗಂಡನ ಹೆತ್ತ ತಾಯಿ ನಾನು, ನನ್ನ ಇಷ್ಟು ಮಾತು ಅಂತೀಯ? ನಿನ್ನ ಗಂಡನನ್ನು ಹೆತ್ತಂತಹ ತಾಯಿ ನಾನು, ನನ್ನನ್ನೇ ಇಷ್ಟು ಮಾತನಾಡ್ತೀಯ ಎಂಬುದಾಗಿ ಕೇಳ್ತಾಳೆ ಮಂಗಮ್ಮ. ಆಗಲಿ, ಅವನೇ ಬರಲಿ, ಕೇಳೋಣ ಅಂತ ಹೇಳಿದೆ. ಸರದಾರ ಮನೆಗೆ ಬಂದ. ಹಾಗೆ ಅವನು ಸರದಾರ ಅಂತ ಹೇಳಿದ್ರೆ ಮುಖ್ಯಸ್ಥ ಅಂತೇಳಿ ಅರ್ಥ, ಮನೆಯ ಯಜಮಾನ. ಅವನು ಮನೆಗೆ ಬರ್ತಾನೆ. ಮನೆಗೆ ಬಂದಂತಹ ಸಂದರ್ಭದಲ್ಲಿ ಮಂಗಮ್ಮ ತನ್ನ ಮಗನಲ್ಲಿ ಹೇಳ್ತಾಳೆ, ನೋಡಪ್ಪ ಹುಡುಗನ ಸುಮ್ಮನೆ ಬಡಿತಾಳೆ, ಬ್ಯಾಡ ಅಂದ್ರೆ ನನ್ನ ಬೈತಾಳಲ್ಲೋ, ನೀನು ಹೆಂಡ್ರಿಗೆ ಬುದ್ಧಿ ಹೇಳು ಅಂದೆ. ಸುಮ್ಮನೆ ಇಲ್ಲದೆ ಮಗುವಿಗೆ ಹೊಡಿತಾ ಇದ್ದಾಳೆ, ನೀನು ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು ಎಂಬುದಾಗಿ ಹೇಳ್ತಾಳೆ. ಆಗ ಅವಳು ಯಾರು ಸೊಸೆ ಹೇಳ್ತಾಳೆ, ಏನ ನನಗೆ ಬುದ್ಧಿ ಹೇಳುದು, ಹೈದ ತಂಟೆ ಮಾಡಿದ್ದೆ ಬೇಡ ಅನ್ನೋಕೆ ನನಗೆ ಅಧಿಕಾರ ಇಲ್ಲೋ? ಅಧಿಕಾರ ಅಂತ ಹೇಳಿದ್ರೆ ಅಧಿಕಾರ ಅಂತೇಳಿ ಅರ್ಥ. ಅಂದ್ರೆ ಮಗು ತಂಟೆ ಮಾಡಿದ್ರೆ, ಏನಾದ್ರೂ ಉಪದ್ರ ಮಾಡಿದ್ರೆ ಅದಕ್ಕೆ ಹೊಡೆಯುವಂತಹ ಅಧಿಕಾರ ತಾಯಿಯಾದ ನನಗಿಲ್ಲವೇ ಎನ್ನುವುದು ಇಲ್ಲಿ ಸೊಸೆಯ ಪ್ರಶ್ನೆ. ನೀನು ಗಂಡನ್ನ ಹೆತ್ತಂಗೆ ನಾನು ಈ ಮಗನ್ನ ಹೆರಲಿಲ್ಲವೋ? ನೀನು ನನ್ನ ಗಂಡನನ್ನು ಹೆತ್ತ ತಾಯಿ, ಅದೇ ರೀತಿಯಾಗಿ ನಾನು ಕೂಡ ನನ್ನ ಮಗುವನ್ನು ಹೆರಲಿಲ್ಲವೇ? ಯಾತರದ ಬುದ್ಧಿ ನನಗೆ ಹೇಳಬೇಕಾಗಿರುವುದು? ನನಗೆ ಬುದ್ಧಿವಾದ ಹೇಳಲಿಕ್ಕೆ ಏನಿದೆ ಅಂದ್ಲು. ಎಷ್ಟಾದರೂ ಅವಳು ಹೆಂಡ್ರು ಕಾಣವ್ವ, ಇಲ್ಲಿ ಮಂಗಮ್ಮ ಒಡತಿಯಲ್ಲಿ ಮಾತನಾಡ್ತಾ ಇದ್ದಾಳೆ, ಎಷ್ಟಾದರೂ ಕೂಡ ಅವಳು ಹೆಂಡತಿಯಲ್ಲವೇ, ನಾನು ತಾಯಿ, ಅವಳನ್ನಂದ್ರೆ ಬದಲಿ ಅಂತಾಳೆ. ಹೆಂಡತಿಯನ್ನು ಹೇಳಿದಾಗ ಅವಳು ಇದ್ರ ಉತ್ತರ ನೀಡ್ತಾಳೆ, ನಾನು ತಾಯಿ, ಅವಳನ್ನಂದ್ರೆ ಬದಲಿ ಅಂತಾಳೆ. ನನ್ನ ಅಂದರೆ ನಾನೇನು ಮಾಡುವ ಹಾಗಿದ್ದೀರಿ, ನನ್ನನ್ನು ಹೇಳಿದ್ರೆ ನಾನು ಏನು ಮಾಡುವ ಹಾಗಿದ್ದೇನೆ? ಅವನು ಹೌದಮ್ಮ, ಅವಳು ಅವಳ ಹೆತ್ತ ಮಗುನ ಅವಳು ಹೊಡೆಯುತ್ತಾಳೆ, ನೀನ್ ಯಾಕೆ ಅವಳ ತಂಟೆಗೆ ಹೋಗ್ತೀಯ, ನನ್ನ ದಂಡಿಸು ಅಂದ. ಮಗ ಹೇಳ್ತಾನೆ, ನೀನ್ ಯಾಕೆ ಅವಳ ಸುದ್ದಿಗೆ ಹೋಗ್ತಿ, ಸೊಸೆ ಸುದ್ದಿಗೆ ನೀನು ಹೋಗ್ಬೇಡ, ನೀನು ನಿನ್ನಷ್ಟಕ್ಕೆ ಇರು, ಬೇಕಾದ್ರೆ ನನ್ನನ್ನು ದಂಡಿಸು. ದಂಡಿಸುವುದು ಅಂತೇಳಿದ್ರೆ ಶಿಕ್ಷಿಸು ಅಂತೇಳಿ ಅರ್ಥ, ನನ್ನನ್ನು ಬೇಕಾದ್ರೆ ಶಿಕ್ಷಿಸು ಎಂಬುದಾಗಿ ಮಗ ಹೇಳ್ತಾನೆ. ಹಾಗಾದ್ರೆ ನಾನು ಮಾಡಿದ್ದು ತಪ್ಪಾಯ್ತೇನೋ ಅಂದೆ. ಅದಕ್ಕೆ ಪುನಃ ಮಂಗಮ್ಮ ಕೇಳ್ತಾಳೆ ಮಗನಲ್ಲಿ, ನಾನು ಮಾಡಿದ್ದು ಹಾಗಿದ್ರೆ ತಪ್ಪಾಯ್ತಾ? ತಪ್ಪೋ ಸರಿಯೋ, ಹೆತ್ತವಳು ಮಗನ್ನ ದಂಡಿಸಕೂಡದು ಅನ್ನೋಕೆ ಆಗ್ತದೆಯಾ ಅಂದ. ನನಗೆ ಕೋಪ ಬಂತವ್ವ. ತಪ್ಪೋ ಸರಿಯೋ, ಆದ್ರೆ ಹೆತ್ತಂತಹ ತಾಯಿ ಮಗುವನ್ನು ಶಿಕ್ಷಿಸಬಾರದು ಎಂಬುದಾಗಿ ಹೇಳಲಿಕ್ಕೆ ಅಧಿಕಾರ ಏನಿದೆ ಎಂಬುದಾಗಿ ಮಗ ಹೇಳ್ತಾನೆ. ಮಾತು ತಪ್ಪಿ ಬಾಯಾಗ ಬಂತು, ಏನೋ ಇದು ಹೆಂಡ್ರು ನಿನ್ಗೆ ಹಾಕಿರೋ ಮಂಕು ಬೂದಿಲಿ, ನಿನ್ಗೆ ಅವಳು ಕಂದನ್ನ ಬಡಿದರೂ ಸರಿಯೇ, ನನ್ನ ಬೈದರೂ ಸರಿಯೇ ಆಗಿದೆ. ಇಲ್ಲಿ ಮಂಗಮ್ಮ ಮಗನನ್ನು ಆಕ್ಷೇಪಣೆ ಮಾಡ್ತಾಳೆ. ಏನಂತೇಳಿದ್ರೆ, ನಿನ್ನ ಹೆಂಡತಿ ಹಾಕಿದಂತಹ ಮಂಕು ಬೂದಿ, ಇಲ್ಲಿ ಮಂಕು ಬೂದಿ ಅಂತ ಹೇಳಿದ್ರೆ ವಶೀಕರಣ ಅಂತೇಳಿ ಅರ್ಥ. ಅಂದ್ರೆ ಹೆಂಡತಿ ಗಂಡನನ್ನು ತಾನು ಹೇಳಿದ ಹಾಗೆ ಕೇಳುವಂತೆ ಮಾಡುವುದು. ಹಾಗೆ ನೀನು ನಿನ್ನ ಹೆಂಡತಿ ಹೇಳುವ ಹಾಗೆ ಕೇಳ್ತಾ ಇದ್ದಿ, ಆದ ಕಾರಣ ನಿನ್ನ ಮಗುವನ್ನು ಬೈದರೂ ಸರಿ, ತಾಯಿಯಾದಂತಹ ನನ್ನನ್ನು ಬೈದರೂ ಕೂಡ ಸರಿಯೇ ಆಗಿದೆ ನಿನಗೆ ಎಂಬುದಾಗಿ ಹೇಳ್ತಾಳೆ. ಹಾಗೆ ಹೇಳ್ತಾ ಮಂಗಮ್ಮ ಹೇಳ್ತಾಳೆ, ನಾಳೆ ಅವಳು ತಾಯಿನೇ ಆಚೆ ಕಳಿಸು ಅಂದ್ರೂ ನೀನು ಕಳಿಸೋನೆ ಅಂದೆ. ತಾಯಿಯನ್ನೇ ಮನೆಯಿಂದ ಆಚೆ ಕಳಿಸು ಎಂಬುದಾಗಿ ಸೊಸೆ ಹೇಳಿದ್ರೆ ಅದಕ್ಕೂ ಕೂಡ ನೀನು ತಯಾರಾಗಿದ್ದೀಯಾ ಅಂತ ಕೇಳ್ತಾಳೆ. ಮಗ, ಇನ್ನೇನು ಮಾಡೋಕ್ಕಾಗ್ತದವ್ವ, ಹೆಂಡತಿ ಇದ್ರೆ ನಾನಿರೋದಿಲ್ಲ, ನಾನಿದ್ರೆ ಹೆಂಡತಿ ಇರೋದು ಬೇಡ ಅಂದ್ರೆ ದಿಕ್ಕಿಲ್ಲದ ಹೆಂಗಸು, ಅವಳನ್ನ ಏನು ಮಾಡೋದು ಅಂದ. ಅದಕ್ಕೂ ಕೂಡ ಮಗ ಹೇಳ್ತಾನೆ, ಆಕೆ ದಿಕ್ಕಿಲ್ಲದಂತಹ ಹೆಂಗಸು, ಅವಳು ತಾಯಿ ಇದ್ರೆ ನಾನಿರುವುದಿಲ್ಲ,
ನಾನಿದ್ರೆ ತಾಯಿ ಇರಬಾರದು ಎಂಬುದಾಗಿ ಹೇಳಿದ್ರೆ ನಾನೇನು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾನೆ. ಆಗ ತಾಯಿ ಕೇಳ್ತಾಳಂತೆ, ನನಗೆ ಯಾರಪ್ಪ ದಿಕ್ಕು? ಮಗ ಹೇಳ್ತಾನೆ, ನಿನ್ಗೇನವ್ವ ದನ ಅದೇ, ಕರ ಅದೇ, ದುಡ್ಡು ಅದೇ, ಕಾಸದೇ, ನಿನ್ನ ನಾನು ಸಾಕಬೇಕಾದ್ದೇನು ಅಂದ. ನಿನಗೆ ದನ ಇದೆ, ಕರ ಅಂದ್ರೆ ಕರು ಇದೆ, ಅದೇ ರೀತಿಯಾಗಿ ದುಡ್ಡು ಅದೇ, ಕಾಸದೇ, ನಿನ್ನ ಕೈಯಲ್ಲಿ ಬೇಕಾದಷ್ಟು ಹಣವೂ ಕೂಡ ಇದೆ, ಆದ ಕಾರಣ ನಿನ್ನನ್ನು ಸಾಕಬೇಕಾದ್ದೇನು ಇಲ್ಲ. ಹಾಗಾದರೆ ನನ್ನ ಬೇರೆ ಹೋಗು ಅಂತೇನೋ ಅಂತ ಕೇಳಿದೆ. ಆಗ ಇಲ್ಲಿ ಮಂಗಮ್ಮ ಕೇಳ್ತಾಳಂತೆ, ಹಾಗಾದ್ರೆ ಈ ಮನೆಯಲ್ಲಿ ನನಗೆ ಜಾಗ ಇಲ್ಲ, ನಾನು ಬೇರೆ ಹೋಗ್ಬೇಕಾ? ನಿನ್ನಿಷ್ಟ, ಹೋಗಬೇಕು ಅಂದರೆ ನಾನು ಬೇಡ ಅನ್ನೋಲ್ಲ ಅವ್ವ, ನಿಮ್ಮ ಪಂಚಾಯಿತಿ ಸಾಕು ನನಗೆ ಅಂತ ಅಂದ. ನಿನಗೆ ಬೇರೆ ಹೋಗ್ಬೇಕು ಅಂತೇಳಿ ಮನಸ್ಸಿದ್ರೆ ಬೇರೆ ಹೋಗಿಬಿಡು, ನನ್ನದೇನು ಅಭ್ಯಂತರ ಇಲ್ಲ. ನಿಮ್ಮ ಸುದ್ದಿ ಪಂಚಾಯಿತಿ ಸಾಕು, ಪಂಚಾಯಿತಿ ಅಂತೇಳಿದ್ರೆ ನಿಮ್ಮ ಸುದ್ದಿ ಸಾಕು ಎಂಬುದಾಗಿ ಹೇಳ್ತಾನೆ. ಆಗ್ಲಪ್ಪ, ಹಂಗಾದ್ರೆ ಇವತ್ತು ಮಧ್ಯಾಹ್ನದಿಂದ ನಾನು ಬ್ಯಾರೆ ಇರ್ತೀನಿ, ನೀನು ನಿನ್ನ ಹೆಂಡ್ರು ಸುಖವಾಗಿರಿಯ ಅಂತ ಹೇಳಿಬಿಟ್ಟು, ಇದೋ ಮೊಸರು ತಕ್ಕೊಂಡು ಬಂದಿದ್ದೀಯವ, ಇದನ್ನೆಲ್ಲ ಹೇಳಿ ಮಂಗಮ್ಮ ಸುಮ್ಮನೆ ಅತ್ತಳು. ಹಾಗೆ ಆಕೆ ಇನ್ನು ಮಧ್ಯಾಹ್ನದಿಂದ ನಾನು ಬೇರೆ ಇರ್ತೇನೆ ಎಂಬುದಾಗಿ ಹೇಳ್ತಾಳೆ. ಹೇಳಿ ಬೇರೆಯೇ ಮನೆಯಲ್ಲಿ ಆಕೆ ಇರ್ತಾಳೆ. ಇಷ್ಟು ವಿಚಾರವನ್ನು ತನ್ನ ಮನೆ ಒಡತಿಯಲ್ಲಿ ಮಂಗಮ್ಮ ಹೇಳ್ತಾಳೆ. ನಾನು ಸಮಾಧಾನ ಮಾಡಿದೆ, ಸರಿ ಇದೆಲ್ಲ ಏನು ದೊಡ್ಡ ಮಾತು, ಹೋಗತೀಯ ಎಂದಿನ ಹಾಗೆ ಮನೆಯಾಗಿ ಇದ್ದು ಬಿಡುತ್ತೀಯ, ಎಲ್ಲ ತಾನೇ ಸರಿ ಹೋಗ್ತದೆ ಬಿಡು ಮಂಗಮ್ಮ, ಹೀಗೆ ಧೈರ್ಯ ಹೇಳಿ ಮೊಸರನ್ನ ತೆಗೆದುಕೊಂಡು ಅವಳನ್ನು ಕೊಟ್ಟು ಕಳುಹಿಸಿದೆ. ಅಂದ್ರೆ ಯಾವತ್ತಿನ ಹಾಗೆ ನೀನು ಮನೆಗೆ ಹೋಗ್ತೀಯ, ಆಮೇಲೆ ಯಾವತ್ತಿನ ಹಾಗೆ ನೀನು ಇದ್ದು ಬಿಡ್ತೀಯ, ಇದನ್ನೆಲ್ಲ ದೊಡ್ಡ ಸಮಸ್ಯೆ ಮಾಡಬೇಡ, ಇದೆಲ್ಲ ಮನೆಯಲ್ಲಿ ನಡೆಯುವಂಥದ್ದೇ, ಹಾಗೇನು ನೀನು ಚಿಂತೆ ಮಾಡಬೇಡ, ಇದು ಸರಿ ಹೋಗ್ತದೆ ಎಂಬುದಾಗಿ ಮನೆಯೊಡತಿ ಮಂಗಮ್ಮನನ್ನು ಸಮಾಧಾನ ಪಡಿಸಿ ಮನೆಗೆ ಕಳುಹಿಸಿಕೊಡ್ತಾಳೆ. ಆಮೇಲೆ ನೆಟ್ಟು ಮಾರನೇ ದಿನ ಮಂಗಮ್ಮ ಬಂದಾಗ ಹಿಂದಿನ ದಿನದಷ್ಟು ವ್ಯಸನವಿರಲಿಲ್ಲ, ಆದರೆ ಮನಸ್ಸು ಎಂದಿನಂತೆ ಹಗುರವಾಗಿಯೂ ಇರಲಿಲ್ಲ. ಜಗಳ ಸಮಾಧಾನ ಆಯಿತೋ ಇಲ್ಲೋ ಮಂಗಮ್ಮ ಅಂದೆ. ಮಂಗಮ್ಮ, ಎಂಥ ಸಮಾಧಾನ ಅವ್ವ, ಆ ಸೊಸಿ ತಾಯಿ ಮಗನಿಗೆ ಸಮಾಧಾನ ಆಗೋಕೆ ಬಿಟ್ಟಾಳ? ನಿನ್ನೆ ಮೊಸರು ಮಾರಿ ಮನೆಗೆ ಹೋದ್ರೆ ನನ್ನ ಮಡಕೆ ಕುಡಿಕೆ ಎಲ್ಲಾನು ಒಂದು ಪಕ್ಕಕ್ಕೆ ಇಟ್ಟಿದ್ದಾಳೆ. ಒಂದು ಗುಡಾಣದಾಗೆ ರಾಗಿ, ಒಂದರಾಗೆ ಅಕ್ಕಿ, ಒಂದಿಷ್ಟು ಉಪ್ಪು, ಮೆಣಸಿನಕಾಯಿ ಎಲ್ಲಾನು. ತಾನು ತನ್ನ ಗಂಡು ಉಂಡದ್ದಾಯಿತು ಅಂತ ಕಾಲು ಚಾಚಿಕೊಂಡು ಕುಳಿತಿದ್ದಾಳೆ. ಹೆಂಗವ್ವ ಜಗಳ ಸಮಾಧಾನ ಆಗೋದು? ನಾನು ಒಂದಿಷ್ಟು ಹಿಟ್ಟು ಬೇಯಿಸಿಕೊಂಡು ತಿಂದೆ ಕಾಣವ್ವ, ಬಾಯಾಗ ಹೇಳಿದ್ದಾಯಿತು, ಅವರಿಷ್ಟೇ ಸಾಕು ಅಂದರು. ಮಾರನೇ ದಿವಸ ಮಂಗಮ್ಮ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಮನೆಯೊಡತಿ ಹೇಳ್ತಾರೆ, ಏನು ನಿನ್ನೆಯ ಜಗಳ ಸಮಾಧಾನದಲ್ಲಿ ಕೊನೆಗೊಂಡಿತ, ಏನಾಯಿತು ನೀನು ಮನೆಗೆ ಹೋದಂತಹ ಸಂದರ್ಭದಲ್ಲಿ ಎಂಬುದಾಗಿ. ಆಗ ಮಂಗಮ್ಮ ಹೇಳ್ತಾಳೆ, ಏನು ಸಮಾಧಾನ ಅವ್ವ, ಏನು ಸಮಾಧಾನ ಇಲ್ಲ ಅಮ್ಮ, ಏನಾಯಿತು ಅಂತೇಳಿದ್ರೆ ನಿನ್ನೆ ಆ ಸೊಸೆ ಮಗನಿಗೆ ಸಮಾಧಾನ ಆಗೋಕೆ ಬಿಟ್ಟಾಳ, ಮಗ ಮತ್ತೆ ಸೊಸೆ ಇಬ್ಬರೂ ಕೂಡ ಈ ತಾಯಿಯನ್ನು ಸಮಾಧಾನವಾಗಿರಿಸಲಿಕ್ಕೆ ಬಿಡ್ಲಿಕ್ಕಿಲ್ಲ. ನಿನ್ನೆ ಮೊಸರು ಮಾರಿ ಮನೆಗೆ ಹೋದೆ, ಆ ಸಂದರ್ಭದಲ್ಲಿ ಸೊಸೆ ಏನು ಮಾಡಿದ್ದಾಳೆ, ಮಡಕೆ ಕುಡಿಕೆ ಎಲ್ಲಾನು ಒಂದು ಪಕ್ಕಕ್ಕೆ ಇಟ್ಟಿದ್ದಾಳೆ, ಪಾತ್ರೆಗಳನ್ನೆಲ್ಲವನ್ನು ಕೂಡ ಒಂದು ಬದಿಗೆ ಇರಿಸಿದ್ದಾಳೆ, ಅಂತೇಳಿದ್ರೆ ಈ ಮಂಗಮ್ಮನಿಗೆ ಅಂತೇಳಿ ಪ್ರತ್ಯೇಕವಾಗಿ ಇರಿಸಿದ್ದಾಳೆ. ಇಟ್ಟು ಒಂದು ಗುಡಾಣದಾಗೆ, ಗುಡಾಣ ಅಂತ ಹೇಳಿದ್ರೆ ಒಂದು ದೊಡ್ಡ ಮಡಕೆ, ಆ ಮಡಕೆಯಲ್ಲಿ ಮಂಗಮ್ಮನಿಗೆ ಬೇಕಾದ ಹಾಗೆ ರಾಗಿ, ಒಂದರಾಗೆ ಅಕ್ಕಿ, ಇನ್ನೊಂದಿಷ್ಟು ಉಪ್ಪು, ಮೆಣಸಿನಕಾಯಿ ಎಲ್ಲವನ್ನು ಕೂಡ ಬೇರೆಯಾಗಿಯೇ ತೆಗೆದಿರಿಸಿದ್ದಾಳೆ. ಆಮೇಲೆ ನಾನು ಮತ್ತೆ ನನ್ನ ಗಂಡನು ಊಟ ಮಾಡಿ ಆಯಿತು ಎಂಬುದಾಗಿಯೂ ಹೇಳ್ತಾಳೆ. ಹಾಗೆ ಕಾಲು ಚಾಚಿ ಕುಳಿತುಕೊಂಡಿರ್ತಾಳೆ. ಹೆಂಗವ್ವ ಜಗಳ ಸಮಾಧಾನ ಆಗುವುದು? ಹೀಗಾದ್ರೆ ಹೇಗೆ ಜಗಳ ಸಮಾಧಾನ ಆಗ್ತದೆ? ನಾನು ಒಂದಿಷ್ಟು ಹಿಟ್ಟು ಬೇಯಿಸಿಕೊಂಡು ತಿಂದೆ ಕಾಣವ್ವ, ನಾನು ಸ್ವಲ್ಪ ಆಹಾರವನ್ನು ಬೇಯಿಸಿ ತಿಂದೆ, ಬಾಯಾಗ ಹೇಳಿದ್ದಾಯಿತು, ಅವರಿಷ್ಟೇ ಸಾಕು ಅಂದರು. ಮದುವೆಯಾದ ಮೇಲೆ ಮಗ ನಮ್ಮೋನೆ ತಾಯಿ ಮದುವೆ, ಅವನಿಗೆ ಬ್ಯಾಡದೇ ಇದ್ದ ಮೇಲೆ ನಾನ್ಯಾಕೆ ಮೇಗೆ ಬಿದ್ದು ಹೋಗಬೇಕು? ಬ್ಯಾರೇನೇ ಇದ್ದೀನಿ ಕಣವ್ವ, ದಿನ ಆ ಮಗುಗೆ ಒಂದಷ್ಟು ಮೊಸರು ಕೊಟ್ಟು ಆಮೇಲೆ ಮಾರೋಕೆ ಬರ್ತಾ ಇದ್ದಿ. ಆ ಹೊತ್ತಿಗೆ ಸರಿಯಾಗಿ ಅವಳು ಅವನ್ನ ಎಲ್ಲೋ ಕರಕೊಂಡು ಹೋಗಿದ್ಲು. ಆ ಹುಡುಗನ್ನ ನಾನು ಮಾತನಾಡಿಸಕೂಡದು ಅಂತ ಮಾಡುತ್ತಾಳೆ ನೋಡು, ನಾ ಬಲ್ಲಿನಿ ಅಂದಳು. ಎಷ್ಟು ಸಣ್ಣ ಮಾತು, ಏನು ರಾಮಾಯಣವಾಗಿ ಕೂತುಕೊಂಡಿತು ಅಂತ ನನಗಾಶ್ಚರ್ಯವಾಯಿತು. ಆದರೆ ಇದಕ್ಕೆ ನಾನೇನು ಮಾಡುವ ಹಾಗಿಲ್ಲ, ಇನ್ನು ಯಾವುದೋ ಒಂದೆರಡು ಮಾತನ್ನಾಡಿ ಮಂಗಮ್ಮನನ್ನು ಕಳುಹಿಸಿಕೊಟ್ಟೆ. ಹೀಗೆ ಬೇರೆಯಾಗಿಯೇ ಸ್ವಲ್ಪ ಆಹಾರವನ್ನು ಬೇಯಿಸಿಕೊಂಡು ಮಂಗಮ್ಮ
ತಿಂತಾಳೆ. ಆಮೇಲೆ ಏನು ಮಾಡ್ತಾಳೆ, ಆ ಮಗುವಿಗೆ ಸ್ವಲ್ಪ ಮೊಸರನ್ನು ಯಾವತ್ತೂ ಕೂಡ ಕೊಟ್ಟು ಬೇರೆಯದೇ ಮನೆಯಿಂದ ಆಕೆ ಮೊಸರು ಮಾರಲಿಕ್ಕೆ ಹೋಗ್ತಾಳೆ. ಆ ಹೊತ್ತಿಗೆ ಸರಿಯಾಗಿ ಅವಳು ಆ ಮಗುವನ್ನು ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ಲು. ಯಾಕೆ, ಆ ಮೊಮ್ಮಗು ಅಜ್ಜಿಯ ಬಳಿಗೆ ಹೋಗಬಾರದು ಅಂತೇಳಿ ಬೇರೆ ಕಡೆಗೆ ಕರೆದುಕೊಂಡು ಹೋಗ್ತಾ ಇದ್ಲು. ಹಾಗೆ ಆ ಹುಡುಗನ್ನ ನಾನು ಮಾತನಾಡಿಸಕೂಡದು ಅಂತ ಮಾಡ್ತಾಳೆ ನೋಡು. ಅಂದ್ರೆ ಮಂಗಮ್ಮನಲ್ಲಿ ಆ ಮಗು ಮಾತನಾಡಿಸಬಾರದು ಅಂತೇಳಿ ಆ ಉಪಾಯವನ್ನು ಸೊಸೆ ಮಾಡ್ತಾಳೆ. ಎಷ್ಟು ಸಣ್ಣ ಮಾತು ಏನು ಏನವಾಗಿ ಕೂತುಕೊಂಡಿತು ಅಂತ ನನಗೆ ಆಶ್ಚರ್ಯವಾಯಿತು. ಒಂದು ಸಣ್ಣ ವಿಷಯವು ಅಷ್ಟು ದೊಡ್ಡದಾಯಿತು ಎಂಬುದಾಗಿ ಭಾವಿಸ್ತಾರೆ ಮನೆಯೊಡತಿ. ಆದರೆ ಇದಕ್ಕೆ ನಾನೇನು ಮಾಡುವ ಹಾಗಿಲ್ಲ. ಮನೆಯೊಡತಿಗೆ ಇದಕ್ಕೆ ಸಮಾಧಾನ ಹೇಳುವಂತಹ ರೀತಿ ಗೊತ್ತಾಗುವುದಿಲ್ಲ. ಇಷ್ಟು ಯಾವುದೋ ಒಂದೆರಡು ಮಾತನಾಡಿ ಮಂಗಮ್ಮನನ್ನು ಕಳಿಸಿಕೊಡ್ತಾರೆ ಮನೆಯೊಡತಿ. ಒಂದು ದಿನ ಮಂಗಮ್ಮ ಒಂದು ಗಂಟೆಯ ಹೊತ್ತಿಗೆ ಬಂದಳು. ಅವ್ವ, ಈ ಹೊತ್ತು ಒಂದು ಕೆಲಸ ಆಯಿತೆ ಎಂದಳು. ಏನಾಯಿತು? ಮೊಗಾಗೆ ಇರಲಿ ಅಂತ ಒಂದಿಷ್ಟು ಮಿಠಾಯಿ ತಕ್ಕೊಂಡು ಹೆಡೆಗೆಯಾಗೆ ಇಟ್ಟುಕೊಂಡಿ ತಾಯಿ. ಮಂಗಮ್ಮ ಮೊದಲು ಮಗು ತನ್ನ ಹತ್ತಿರ ಬರದಂತೆ ಮಾಡಿದರೆಂದು ಹೇಳಿದ್ದಳಲ್ಲ, ಈಗ ಮೊಗಾಗೆ ಎಂದರೆ ಯಾವ ಮಗುವಿಗೆಂದು ನನಗೆ ಅರ್ಥವಾಗಲಿಲ್ಲ. ಯಾವ ಮಗುವಿಗೆ ಅಂತ ನಾನು ಕೇಳಿದೆ. ಇನ್ಯಾವ ಮೊಗವ, ನಮ್ಮಗಾನೆ ನಿನ್ನ ಹತ್ತಿರ ಬರೋದಿಲ್ಲ ಅಂತ ನೀ ಹೇಳಿದೆ. ಹೋಗಬೇಡ ಅಂತ ಅವರ ಅಮ್ಮನೂ ಹೇಳ್ತಾಳೆ. ಆದರೆ ಮೊಗ ಬರದಿರ ಇರ್ತದವ್ವ, ಅವರು ಕಾಣದಂತೆ ಯಾವಾಗಲೋ ಬರ್ತದೆ. ವಸಿ ಹಾಲು ಕುಡಿಯುತ್ತದೆ, ವಸಿ ಮೊಸರುತ ಅನ್ನುತ್ತದೆ, ಏನಾದರೂ ಕೊಟ್ರೆ ಕುಣಿದಾಡ್ತದೆ, ರಂಪು ಮಾಡಿದ್ರೆ ನಿಮ್ಮಮ್ಮನಿಗೆ ಕೇಳ್ತದೆ ನೋಡು ಅಂದರೆ ಬಾಯಿ ಮುಚ್ಚಿಕೋತದೆ. ಒಂದು ದಿವಸ ಮಂಗಮ್ಮ ಮಧ್ಯಾಹ್ನದ ಹೊತ್ತಿಗೆ ಬರ್ತಾಳೆ. ಸುಮಾರು ಒಂದು ಗಂಟೆಯ ಹೊತ್ತಾಗಿದೆ. ಆ ಸಂದರ್ಭದಲ್ಲಿ ಬರ್ತಾಳೆ. ಹಾಗೆ ಮೊದಲು ಬಂದು ಏನು ಹೇಳ್ತಾಳೆ, ಮೊಗಾಗೆ ಇರಲಿ ಅಂತ ಒಂದಿಷ್ಟು ಮಿಠಾಯಿ ತೆಗೆದುಕೊಂಡು ಹೆಡಗಿಯಾಗಿ ಇಟ್ಟಿದೆ. ಹೆಡಗಿ ಅಂತ ಹೇಳಿದ್ರೆ ಬುಟ್ಟಿ ಅಂತೇಳಿ ಅರ್ಥ. ಹಾಗೆ ಬುಟ್ಟಿಯಲ್ಲಿ ತಾನು ಮಗುವಿಗೆ ಅಂದರೆ ಮೊಮ್ಮಗುವಿಗೆ ಅಂತೇಳಿ ಸ್ವಲ್ಪ ಮಿಠಾಯಿಯನ್ನು ತೆಗೆದಿರಿಸಿಕೊಂಡ ವಿಚಾರವನ್ನು ಇಲ್ಲಿ ಮನೆಯೊಡತಿಯಲ್ಲಿ ಹೇಳುವಂಥದ್ದು. ಹಾಗೆ ಹೇಳುವಾಗ ತನ್ನ ಹತ್ತಿರ ಬರದ ಹಾಗೆ ಸೊಸೆ ಯಾವತ್ತೂ ಕೂಡ ಪ್ರಯತ್ನಿಸ್ತಾ ಇದ್ದಲ್ವಾ, ಇದು ಯಾವ ಮಗುವಿಗೆ ಎನ್ನುವುದು ಮನೆಯೊಡತಿಗೆ ಗೊತ್ತಾಗುವುದಿಲ್ಲ. ಆದರೆ ಇದು ಆ ಮೊಮ್ಮಗುವಿನ ಕುರಿತಾಗಿಯೇ ಮಂಗಮ್ಮ ಹೇಳುವಂಥದ್ದು. ಅಂದರೆ ತಾಯಿಯನ್ನು ತಪ್ಪಿಸಿ ಆದರೂ ಕೂಡ ಅಜ್ಜಿಯ ಬಳಿಗೆ ಮೊಮ್ಮಗು ಬರ್ತಾ ಇತ್ತು. ಆದರೆ ಮೊಗ ಬರದಿರ ಇರ್ತದವ್ವ, ಇಲ್ಲಿ ಮೊಗ ಅಂತೇಳಿದರೆ ಮಗುವನ್ನು ಹೇಳುವಂಥದ್ದು, ಮಗು ಬರದೇ ಇರ್ತದೆಯೇ, ಅವರು ಕಾಣದಂತೆ ಯಾವಾಗಲೂ ಬರ್ತದೆ, ಒಸಿ ಹಾಲು ಕುಡಿಯುತ್ತದೆ. ಒಸಿ ಅಂತೇಳಿದರೆ ಸ್ವಲ್ಪ ತಂದೆ ತಾಯಿಗೆ ಕಾಣದ ಹಾಗೆ ಅದು ಅಜ್ಜಿಯ ಮನೆಗೆ ಬರ್ತದೆ, ಸ್ವಲ್ಪ ಹಾಲು ಮೊಸರನ್ನು ಕುಡಿಯುತ್ತದೆ, ಏನಾದರೂ ಕೊಟ್ಟರೆ ಕುಣಿದಾಡ್ತದೆ, ರಂಪ ಮಾಡಿದರೆ ಏನಾದರೂ ಗಲಾಟೆ ಮಾಡಿದರೆ ನಿಮ್ಮ ಅಮ್ಮನಿಗೆ ಕೇಳ್ತದೆ ಅಂತ ಹೇಳಿದರೆ ಅದು ಸುಮ್ಮನೆ ಕುರುಳಿತುಕೊಳ್ತದೆ. ಮಕ್ಕಳ ಆಟನೇ ಆಟ ಕಣವ್ವ, ಮಕ್ಕಳ ಆಟವೇ ಆಟ, ನೋಡಲಿಕ್ಕೆ ಎಷ್ಟು ಚಂದ ಎಂಬುದಾಗಿ ಹೇಳ್ತಾಳೆ. ಅದಕ್ಕಿರಲಿ ಅಂತ ಒಂದೀಸು ಮಿಠಾಯಿ ತಕ್ಕೊಂಡು ಹೆಡಿಗೆಯಲ್ಲಿ ಇಟ್ಟುಕೊಂಡೆ. ಈ ಸಂಕರಾಪುರದಾಗೆ ಬರೆತಿರಬೇಕಾದರೆ ಅಲ್ಲಿ ಒಂದು ಯಾವುದೋ ಮಾವಿನ ಮರ ಇದೆ ಅಲ್ಲ, ಅಲ್ಲಿ ಕೂತಿದ್ದ ಒಂದು ಕಾಗೆ ರಪ್ಪನೆ ಬಂದು ಮಿಠಾಯಿ ಪೊಟ್ಟಣ ನೆತ್ತಿಕೊಂಡು ಹೋಗಿಬಿಡ್ತವ್ವ. ಇವತ್ತು ಹಿಂಗಾಗಿ ಬಿಡ್ತಲ್ಲ, ನಾನು ಒಂದು ಮಿಠಾಯಿ ಪೊಟ್ಟಣ ಹೋದರೆ ಏನಾಯಿತು, ತಿರುಗಿ ಅಷ್ಟು ಮಿಠಾಯಿ ತಕ್ಕೊಂಡ್ರಾಯಿತು ಎಂದೆ. ಒಂದು ದಿವಸ ಮಂಗಮ್ಮ ಮೊಸರು ಮಾರಿ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ತನ್ನ ಮೊಮ್ಮಗುವಿಗೆ ಅಂತೇಳಿ ಮಿಠಾಯಿ ಪೊಟ್ಟಣವನ್ನು ಬುಟ್ಟಿಯಲ್ಲಿ ಇರಿಸಿಕೊಂಡು ಹೋಗ್ತಾಳೆ. ಹಾಗೆ ಶಂಕರಪುರ ಎನ್ನುವಂತಹ ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಮರದಲ್ಲಿ ಕುಳಿತುಕೊಂಡಿದ್ದಂತಹ ಕಾಗೆಯೊಂದು ಆ ಪೊಟ್ಟಣವನ್ನು ತೆಗೆದುಕೊಂಡು ಹೋಗ್ತದೆ. ಹಾಗೆ ಅದರಿಂದಾಗಿ ಬಹಳ ಅವಳಿಗೆ ಬೇಸರ ಆಗ್ತದೆ. ಈ ವಿಚಾರವನ್ನು ಮನೆಯೊಡತಿಯಲ್ಲಿ ಹೇಳ್ತಾಳೆ. ಆಗ ಮನೆಯೊಡತಿಯು ಇದಕ್ಕೆ ಬೇಸರ ಪಡಬೇಕಾದ್ದೇನೂ ಇಲ್ಲ, ಆ ಪೊಟ್ಟಣವನ್ನು ಇನ್ನೊಮ್ಮೆ ನೀನು ಮಿಠಾಯಿಯನ್ನು ತೆಗೆದುಕೊಂಡು ಹೋದರೆ ಸರಿ ಹೋಗ್ತದೆ ಎಂಬುದಾಗಿ ಹೇಳ್ತಾಳೆ. ಮಂಗಮ್ಮ ಅದಲ್ಲವ್ವ, ಕಾಗೆ ಬಂದು ಮನುಷ್ಯರನ್ನ ಮುಟ್ಟಬಾರದು ಅಂತಾರೆ, ಅದಕ್ಕಂದಿ ಅಂದಳು. ಮುಟ್ಟಿದರೆ ಏನಂತೆ ಎಂದೆ. ಜೀವಕ್ಕೆ ಊನ ಅಂತಾರೆ, ನನಗೇನಾದರೂ ಕಡೆಗಾಲ ಬಂತೋ ಅಂತ ಹಂಗೆ ಭಯ ಆಯಿತು ಅನ್ನು. ಆಮೇಲೆ ಅಂದುಕೊಂಡೆ, ಸಂತೋಷನೇ ಆಯಿತು, ಯಾರಿಗೂ ಬೇಡದಿರ ಜನ್ಮ, ನಮ್ಮ ಅಪ್ಪ ಪಾದದಾಗೆ ಸೇರಿ ಬಿಡಲೇಬೇಕು ಅಂತ ಅಂದುಕೊಂಡೆ. ಅಂತೂ ಇವತ್ತು ಹಿಂಗಾಯಿತು. ನಾನು ಏನು ತಿಕ್ಕಲು ಮಾತ್ರ ಹೇಳ್ತೀಯ ನೀನು, ಕಾಗೆ ಸಿಕ್ಕೋ ಮಿಠಾಯಿ ಇಟ್ಟುಕೊಂಡು ದಾರಿಲಿ ಬರೋದು, ಅದು ಬಂದು ತಕ್ಕೊಂಡ್ರೆ ಜೀವಕ್ಕೆ ಊನ ಅನ್ನೋದು, ಇದು ಯಾವ ಬುದ್ಧಿ ಮಾತು, ಹೋಗು ಸುಮ್ಮನೆ
ಮನೆಗೂ ಹೋಗು ಅಂದೆ. ಹಂಗಾದ್ರೆ ಭಯ ಇಲ್ಲ ಅಂತೀಯ? ಭಯನೂ ಇಲ್ಲ, ಗೀಯಾನೂ ಇಲ್ಲ. ಜಗಳ ಆಡಿದಷ್ಟು ಆಯಸ್ಸು ಹೆಚ್ಚು. ತಿರುಗಿ ಆ ಸಮಾಚಾರ ಯೋಚನೆ ಮಾಡದೆ ನಗುತ್ತಾ ಮನೆಗೆ ಹೋಗು. ಮಿಠಾಯಿಯ ಪೊಟ್ಟಣವನ್ನು ಕಾಗೆ ಎತ್ತಿಕೊಂಡು ಹೋದಂತಹ ಸಂದರ್ಭದಲ್ಲಿ ಮಂಗಮ್ಮಳಿಗೆ ಇದು ಯಾವುದೋ ಒಂದು ಅಪಶಕುನ ಎಂಬುದಾಗಿ ಮನಸ್ಸಿಗೆ ಅನ್ನಿಸ್ತದೆ. ಆ ವಿಚಾರವಾಗಿ ಮನೆಯಡತಿಯಲ್ಲಿ ಹೇಳ್ತಾಳೆ, ಕಾಗೆ ಬಂದು ಮನುಷ್ಯರನ್ನ ಮುಟ್ಟಬಾರದು ಅಂತಾರೆ. ಅದಕ್ಕಂದಿ ನೀವು ಹೇಳ್ತಾ ಇದ್ದೀರಿ ಮಿಠಾಯಿ ಪೊಟ್ಟಣವನ್ನು ಇನ್ನೊಮ್ಮೆ ತೆಗೆದುಕೊಂಡ್ರೆ ಸರಿ ಹೋಗ್ತದೆ ಎಂಬುದಾಗಿ. ಆದ್ರೆ ಮಿಠಾಯಿ ಪೊಟ್ಟಣವನ್ನು ತೆಗೆದುಕೊಂಡು ಹೋದದ್ದು ಕಾಗೆ. ಕಾಗೆ ಮನುಷ್ಯರನ್ನು ಮುಟ್ಟಬಾರದು ಎಂಬುದಾಗಿ ಇದೆಯಲ್ಲ, ಹಾಗಾದ್ರೆ ಇದು ಏನಾದರೂ ತೊಂದರೆ ಅಲ್ಲವೇ? ಜೀವಕ್ಕೆ ಊನ ಅಂತಾರೆ. ಊನ ಅಂದ್ರೆ ತೊಂದರೆ ಅಂತ ಹೇಳಿ ಅರ್ಥ. ಜೀವಕ್ಕೆ ಅಪಾಯ ಇದೆ ಎಂಬುದಾಗಿ ಹೇಳ್ತಾರೆ. ನನಗೇನಾದರೂ ಕಡೆಗಾಲ ಬಂತೋ, ನನಗೇನಾದರೂ ಕೊನೆಗಾಲ ಬಂತ ಎಂಬುದಾಗಿ ಮಂಗಮ್ಮಳಿಗೆ ಆಶ್ಚರ್ಯ ಆಗ್ತದೆ. ಆಮೇಲೆ ಅಂದುಕೊಂಡೆ, ಆಮೇಲೆ ಮಂಗಮ್ಮ ನೆನೆಸ್ತಾಳೆ, ಏನು ಸಂತೋಷನೇ ಆಯಿತು, ಸಂತೋಷವೇ ಆಯಿತು. ಯಾರಿಗೂ ಬೇಡದಿರ ಜನ್ಮ, ಜನ್ಮ ಅಂದ್ರೆ ಜನ್ಮ, ಯಾರಿಗೂ ಬೇಡದೇ ಇರುವಂತಹ ಬದುಕು ನನ್ನದು, ನಮ್ಮಪ್ಪ ಪಾದದಾಗೆ ಸೇರಿಬಿಡಲೇಳು ಅಂತ ಅಂದುಕೊಂಡೆ. ನಮ್ಮ ಅಪ್ಪ ಹೋದಂತಹ ಜಾಗ ಅಂದ್ರೆ ಮಂಗಮ್ಮನ ತಂದೆ ಈಗಾಗಲೇ ತೀರಿ ಹೋಗಿದ್ದಾರೆ, ಆದ ಕಾರಣ ಅಲ್ಲಿಗೆ ತಾನು ಕೂಡ ಸೇರಿಕೊಳ್ಬೇಕು ಎಂಬುದಾಗಿ ಬಯಸ್ತಾಳೆ. ಯಾಕೆ ಮಗನಿಗೂ ಸೊಸೆಗೂ ಯಾರಿಗೂ ಕೂಡ ಅವಳು ಬೇಡವಾಗಿದ್ದಾಳೆ. ಆದ ಕಾರಣ ಆಕೆಗೊಂದು ಸಮಾಧಾನ, ಕೊನೆಗಾಲ ಆದ್ರೆ ಅದೇ ಒಳ್ಳೆಯದು ಎಂಬುದಾಗಿ ಚಿಂತಿಸ್ತಾಳೆ. ಅಂತೂ ಇವತ್ತು ಹೀಗಾಯಿತು. ನಾನು ಏನು ತಿಕ್ಕಲು ಮಾತ ಹೇಳ್ತೀಯ ನೀನು? ಇಲ್ಲಿ ಮನೆಯೊಡತಿ ಹೇಳ್ತಾರಂತೆ, ಏನು ತಿಕ್ಕಲು ಮಾತು? ತಿಕ್ಕಲು ಅಂತ ಹೇಳಿದ್ರೆ ಭ್ರಮೆ. ಸುಮ್ಮಗೆ ನೀನು ಮನಸ್ಸಿಗೆ ತೋಚಿದ ಹಾಗೆ ಹೇಳ್ತಾ ಇದ್ದೀಯಲ್ವಾ? ಮೊಸರು ಮಾರಿ ಬರುವಾಗ ಹಾಗೆ ಬರುವಂಥದ್ದು, ಮಿಠಾಯಿ ಪೊಟ್ಟಣವನ್ನು ತೆಗೆದುಕೊಂಡು ಹೋಗುವಂಥದ್ದು, ಅದೇ ರೀತಿಯಾಗಿ ತೆಗೆದುಕೊಂಡು ಹೋದಾಗ ಅದು ಅಪಶಕುನ ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು, ಇದೆಲ್ಲವೂ ಭ್ರಮೆ. ಆದ ಕಾರಣ ನೀನು ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನೀನು ಮನೆಗೆ ಹೋಗು, ಎಲ್ಲವೂ ಕೂಡ ಸರಿ ಹೋಗ್ತದೆ ಎಂಬುದಾಗಿ ಮನೆಯೊಡತಿ ಮಂಗಮ್ಮನಿಗೆ ಸಮಾಧಾನವನ್ನು ಹೇಳ್ತಾಳೆ. ಮಂಗಮ್ಮ ಹೊರಟು ಹೋದಳು. ನಾನು ಅವಳ ಮನಸ್ಸಿನ ಸ್ಥಿತಿಯನ್ನು ಕುರಿತು ಯೋಚಿಸಿ ಆಶ್ಚರ್ಯಪಟ್ಟೆ. ಮಗ ಬೇಕು, ಸೊಸೆ ಬೇಕು, ಮೊಮ್ಮಗ ಬೇಕು, ಆದರೆ ತಾನು ಯಜಮಾನಿ ಅಂತ ತನಗೆಲ್ಲರೂ ಗೌರವ ತೋರಿಸಬೇಕು. ಮನುಷ್ಯನಾದವನಿಗೆ ಈ ಚಪಲ ತಪ್ಪಿದ್ದಲ್ಲ. ಜೀವನದಲ್ಲಿ ಏನೋ ಬೇಸರ, ಆದರೂ ಸಾಯುವುದಕ್ಕೆ ಇಷ್ಟವಿಲ್ಲ, ಆದರೆ ಆ ಇಷ್ಟ ಇಲ್ಲ ಅಂತ ತೋರಿಸಿಕೊಳ್ಳುವುದಕ್ಕೆ ಇಷ್ಟ ಇಲ್ಲ. ಹಳ್ಳಿಯ ಜನ, ತಿಳಿಯದ ಜನ, ಮುಚ್ಚುಮರೆ ಅರಿಯದವರು ಎಂತ ನಾವು ಹೇಳುವ ಇಂಥವರ ಮನಸ್ಸಿನ ಸ್ಥಿತಿಯೇ ಹೀಗೆ. ಪರದೆಯ ಹಿಂದೆ ಪರದೆ, ನೆರಿಗೆಯ ಹಿಂದೆ ನೆರಿಗೆ, ಮಡಿಕೆಯ ಮರೆಯಲ್ಲಿ ಮಡಿಕೆ, ಇದು ಏನು ನಾಟಕದ ಸೂತ್ರ ಎಂದುಕೊಂಡೆ. ಹೀಗೆ ಇಷ್ಟೆಲ್ಲ ವಿಚಾರಗಳನ್ನು ಮಾತನಾಡಿ ಮಂಗಮ್ಮ ಮನೆಗೆ ಹೋಗ್ತಾಳೆ. ಮನೆಯೊಡತಿ ಸಮಾಧಾನ ಪಡಿಸಿ ಮಂಗಮ್ಮನನ್ನು ಮನೆಗೆ ಕಳಿಸ್ತಾರೆ. ಆಗ ಮಂಗಮ್ಮನ ಕುರಿತಾದಂತಹ ಒಂದು ವಿಚಾರ ಇವರ ಮನಸ್ಸಿನಲ್ಲಿ ಹೊಯ್ದಾಡುತ್ತದೆ. ಮನುಷ್ಯರ ಸ್ಥಿತಿಯೇ ಅಷ್ಟೇ. ಇಲ್ಲಿ ಮಂಗಮ್ಮನಿಗೆ ಸೊಸೆ ಬೇಕು, ಮಗ ಬೇಕು, ಮೊಮ್ಮಗ ಬೇಕು, ಅದೇ ರೀತಿಯಾಗಿ ತಾನು ಯಜಮಾನಿ ಅಂತ ತನಗೆ ಎಲ್ಲರಿಗೂ ಕೂಡ ಗೌರವ ತೋರಿಸಬೇಕು. ತಾನು ಮನೆ ಯಜಮಾನಿಯೂ ಆಗಬೇಕು, ಎಲ್ಲರೂ ಕೂಡ ನನಗೆ ಗೌರವವನ್ನು ತೋರಿಸಬೇಕು ಎನ್ನುವಂತಹ ಒಂದು ಆಸೆಯೂ ಕೂಡ ಇದೆ. ಮನುಷ್ಯನಾದವನಿಗೆ ಈ ಚಪಲ ತಪ್ಪಿದ್ದಲ್ಲ. ಚಪಲ ಅಂತ ಹೇಳಿದ್ರೆ ತೀವ್ರವಾದಂತಹ ಬಯಕೆ ಅಂತೇಳಿ ಅರ್ಥ. ಒಂದು ಅತಿಯಾದಂತಹ ಒಂದು ಆಸೆ ಅದು. ಆಗ ಜೀವನದಲ್ಲಿ ಏನೋ ಬೇಸರ, ಏನೋ ಒಂದು ಬೇಸರ ಇದೆ ಮನಸ್ಸಿನಲ್ಲಿ ಮಂಗಮ್ಮನದ್ದು. ಆದರೂ ಕೂಡ ಆಕೆ ಸಾಯಲು ತಯಾರಲ್ಲ. ಆದರೆ ಅದು ತನಗೆ ಇಷ್ಟವಿಲ್ಲ, ನನಗೆ ಜೀವನ ಇಷ್ಟ ಇಲ್ಲ ಎಂಬುದಾಗಿ ಹೇಳಲಿಕ್ಕೂ ಕೂಡ ಇಷ್ಟವಿಲ್ಲ. ಹಳ್ಳಿಯ ಜನ, ತಿಳಿಯದ ಜನ ಅಂದರೆ ಹಳ್ಳಿಯಲ್ಲಿರುವಂತಹ ಜನ, ತಿಳಿಯದ ಮುಗ್ಧರಾದಂತಹ ಜನರು, ಮುಗ್ಧ ಮನಸ್ಸು ಅವರದ್ದು. ಆದ ಕಾರಣ ಮುಚ್ಚು ಮರೆ ಅರಿಯದವರು, ಯಾವುದೇ ಗುಟ್ಟು ಅಥವಾ ರಹಸ್ಯವನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳುವಂತಹ ವಿಶಾಲ ಮನಸ್ಸಿನವರಾಗಿದ್ದಾರೆ. ಇಂಥವರ ಮನಸ್ಸಿನ ಸ್ಥಿತಿಯೇ ಹೀಗೆ, ಒಂದು ನಾಟಕದ ರೀತಿಯಲ್ಲಿ ಬದುಕು ಸಾಕ್ತದೆ ಎನ್ನುವುದನ್ನು ಇಲ್ಲಿ ಮನೆಯೊಡತಿ ಹೇಳ್ತಾರೆ. ಮಂಗಮ್ಮ ತಿರುಗಿ ಬಂದಾಗ ಇನ್ನೊಂದು ಸಮಾಚಾರ ಹೇಳಿದಳು. ಆ ಮಗ ಅಮ್ಮನ್ನ ಅಪ್ಪನ್ನು ಬಿಟ್ಟು ಬಿಟ್ಟು ಇವಳ ಹತ್ತಿರಲೇ ಬಂದು ಬಿಟ್ಟಿತಂತೆ. ಅವಳಿಗೆ ಬಹಳ ಸಂತೋಷ. ಆ ಹುಡುಗನ ಧೈರ್ಯ ನೋಡು ಅಂತ. ಏನವ್ವ ಚಿಳ್ಳೆ ಒಂದು ಚೋಟುದ್ದ ಐತೆ ಹೈದ, ಅಮ್ಮನ್ನ ಬಿಟ್ಟು ಬರೋದು ಅಂದ್ರೆ ಏನವ್ವ? ನಿನ್ನೆ ಮಧ್ಯಾಹ್ನ ನನ್ನ ಮನೆಗೆ ಬಂದ ಹುಡುಗ ತಿರುಗಿ ಅಮ್ಮನ ಹತ್ತಿರಕ್ಕೆ ಹೋಗೋದಿಲ್ಲ ಅಂದುಬಿಡ್ತು. ಇಷ್ಟು ದಿನ ಮುಚ್ಚುಮರೆಯಲ್ಲಿ ಬರ್ತಾ ಇದ್ದದ್ದು ಯಾವಾಗ ಮನೆಗೆ ಹೋಗಲ್ಲೋ ಅವರ ಅಮ್ಮ ಬಂದು ರಾಧ ಅಂತ ಮಾಡಿದಳು. ಬಾ ನಿನಗೆ ಹೊಡಿತೀನಿ ಅಂದ್ಲು. ಹೈದ ನಾನು ಬರೋಲ್ಲ ಅಂತ ನನ್ನ ಕಾಲು ಹಿಡಿದುಕೊಂಡು ನಿಂತು ಬಿಡ್ತವ್ವ.
ಹೋಗು ಅಂತ ಇನ್ನಿಲ್ಲದೆ ಹೇಳಿದೆ. ಅವರಪ್ಪನೂ ಬಂದು ಕೇಳಿದ, ಹೋಗಲ್ಲ ನನ್ನ ತಾವೇ ನಿಂತು ಬಿಡ್ತು ತಾಯಿ. ಹತ್ತಿ ದಿನ ಬೇರೆ ಮನೆಯಲ್ಲಿ ಒಬ್ಬಳೆ ಮಲಗಿ ಯಾವಾಗಲಾದರೂ ಒಸಿ ಭಯಪಡ್ತಾ ಇದ್ದಿ. ನಿನ್ನೆ ಈ ಹೈದ ಜೊತೆಗಿದ್ದ ಅಂದದ್ದೆ ಏನೋ ಧೈರ್ಯ ಬಂದು ಬಿಡ್ತವ್ವ. ಏನಂದರೂ ಗಂಡಸು ನೋಡವ, ದೇವರು ನೋಡಿ ಅವನಿಗೆ ಬುದ್ಧಿ ಕೊಟ್ಟದ್ದು. ಬೆಳೆದ ಮಗ ಬೇಡ ಅಂದರೆ ಈ ಚಿಳ್ಳೆ ಮೊಮ್ಮಗ ನಾನಿದ್ದೀನಿ ಸುಮ್ಗಿರು ಅಂತ ಬಂದು ಬಿಡ್ತಲ್ಲವ. ರಾಮಾಣ್ಯ ಮಾಡಿದಳು ಸೊಸೆ ಆತೆಯಲ್ಲ, ಜಪ್ಪಯ್ಯ ಅಂದ್ರೂ ಇದು ಹೋಗಲಿಲ್ಲ. ಹಾಗೆ ಮಂಗಮ್ಮ ತಿರುಗಿ ಬರುವಾಗ ಇನ್ನೊಂದು ವಿಚಾರವನ್ನು ಹೇಳ್ತಾಳೆ. ಆ ಮೊಮ್ಮಗ ತಂದೆ ಮತ್ತು ತಾಯಿಯನ್ನು ಬಿಟ್ಟು ಮಂಗಮ್ಮನ ಬಳಿಯೇ ಇದ್ದುಕೊಳ್ಳಿಕ್ಕೆ ಬಂತು ಎಂಬುದಾಗಿ. ಅವಳಿಗೆ ಬಹಳ ಸಂತೋಷ, ಮೊಮ್ಮಗ ತನ್ನ ಬಳಿಯಲ್ಲಿಯೇ ಬಂದದ್ದು ಬಹಳ ಸಂತೋಷ ಆಗ್ತದೆ ಮಂಗಮ್ಮನಿಗೆ. ಆ ಹುಡುಗನ ಧೈರ್ಯ ನೋಡು ಅಂತ, ಏನವ್ವ ಚಿಳ್ಳೆ ಒಂದು ಚೋಟುದ್ದ ಐತೆ ಹೈದ. ಹೈದ ಅಂತೇಳಿದ್ರೆ ಹುಡುಗ ಅಂತೇಳಿ ಅರ್ಥ. ಬಾಲಕ ನೋಡ್ಲಿಕ್ಕೆ ಇಷ್ಟು ಸಣ್ಣಗಿದ್ದಾನೆ, ಆದರೂ ಕೂಡ ಎಷ್ಟೊಂದು ಧೈರ್ಯದಿಂದ ನನ್ನೊಟ್ಟಿಗೆ ಇರಲಿಕ್ಕೆ ಬಂದ ತಂದೆ ತಾಯಿಯನ್ನು ಬಿಟ್ಟು. ಅಮ್ಮನ್ನ ಬಿಟ್ಟು ಬರೋದು ಅಂದ್ರೆ ಏನವ್ವ, ನಿನ್ನೆ ಮಧ್ಯಾಹ್ನ ನನ್ನ ಮನೆಗೆ ಬಂದ ಹುಡುಗ ತಿರುಗಿ ಅಮ್ಮನ ಹತ್ತಿರಕ್ಕೆ ಹೋಗೋದಿಲ್ಲ ಅಂದು ಬಿಡ್ತು. ಹಾಗೆ ಮಧ್ಯಾಹ್ನ ಮಂಗಮ್ಮನ ಬಳಿಗೆ ಬಂದಂತಹ ಆ ಮೊಮ್ಮಗು ಪುನಃ ತನ್ನ ತಾಯಿಯ ಬಳಿಗೆ ಹೋಗುವುದಿಲ್ಲ ಎಂಬುದಾಗಿ ಹೇಳಿಬಿಟ್ಟಿತು. ಇಷ್ಟು ದಿನ ಮುಚ್ಚುಮರೆಯಲ್ಲಿ ಬರ್ತಾ ಇದ್ದದ್ದು ಯಾವಾಗ ಮನೆಗೆ ಹೋಗಲ್ಲೋ ಅವರ ಅಮ್ಮ ಬಂದು ರಹದ್ದಂತ ಮಾಡಿದಳು. ಇಷ್ಟರವರೆಗೆ ಅಜ್ಜಿಯ ಬಳಿಗೆ ಕದ್ದು ಮುಚ್ಚಿ ಬರ್ತಾ ಇದ್ದಂತಹ ಮಗು ಈಗ ಗೊತ್ತಾಗುವ ರೀತಿಯಲ್ಲಿಯೇ ಬಂದಿದೆ, ಬಂದು ಮನೆಗೆ ಹೋಗುವುದಿಲ್ಲ ಎಂಬುದಾಗಿ ಹೇಳುವಾಗ ತಾಯಿ ಬಂದು ರಹದ್ದಂತ ಮಾಡಿದ್ದಾಳೆ. ಹೈದ ನಾನು ಬರೋಲ್ಲ ಅಂತ ನನ್ನ ಕಾಲು ಹಿಡಿದುಕೊಂಡು ನಿಂತು ಬಿಡ್ತವ್ವ. ಆದರೆ ಅಜ್ಜಿಯ ಕಾಲು ಹಿಡಿದುಕೊಂಡು ನಾನು ಮನೆಗೆ ಹೋಗುವುದಿಲ್ಲ ಎಂಬುದಾಗಿ ಮೊಮ್ಮಗು ಕೂಡ ಹಠ ಹಿಡಿಯುತ್ತದೆ. ಹೋಗು ಅಂತ ಇನ್ನಿಲ್ಲದೆ ಹೇಳಿದೆ, ನೀನು ಹೋಗು ಎಂಬುದಾಗಿ ಮಂಗಮ್ಮ ಹಲವಾರು ಸಾರಿ ಹೇಳಿದರೂ ಕೂಡ ಮೊಮ್ಮಗು ಒಪ್ಪಿಕೊಳ್ತಾ ಇಲ್ಲ. ಅವರಪ್ಪನೂ ಬಂದು ಕೇಳಿದ, ಮಗುವಿನ ತಂದೆಯೂ ಕೂಡ ಬಂದು ಹೇಳಿಯಾಯಿತು, ಅಂದರೆ ಮಂಗಮ್ಮನ ಮಗ ಬಂದು ಕೂಡ ಹೇಳಿದ, ಆದರೂ ಕೂಡ ಮಗು ಹೋಗುವುದಿಲ್ಲ. ನನ್ನ ತಾವೇ ನಿಂತು ಬಿಡ್ತು ತಾಯಿ, ನನ್ನ ಹತ್ತಿರವೇ ನಿಂತು ಬಿಟ್ಟಿತು. ಹತ್ತಿ ದಿನ ಬೇರೆ ಮನೆಯಲ್ಲಿ ಒಬ್ಬಳೇ ಮಲಗಿ ಯಾವಾಗಲಾದರೂ ಒಸಿ ಭಯ ಪಡುತ್ತಾ ಇದ್ದಿ. ಇಲ್ಲಿ ಹತ್ತಿ ದಿನ ಅಂದರೆ ಹತ್ತು ದಿನ, ಗ್ರಾಮ್ಯ ಭಾಷೆಯಲ್ಲಿ ಹತ್ತಿ ದಿನ ಅಂತೇಳಿ ಹೇಳಿದ್ದಾರೆ. ಹಾಗೆ ಹತ್ತು ದಿವಸ ಒಬ್ಬಳೇ ಒಂದು ಮನೆಯಲ್ಲಿ ಇದ್ದುಕೊಂಡು ತುಂಬ ಬೇಸರವಾಗಿತ್ತು ಮಂಗಮ್ಮಳಿಗೆ. ಮೊಮ್ಮಗ ಬಂದಾಗ ಬಹಳ ಖುಷಿಯಾಗ್ತದೆ, ನಿನ್ನೆ ಈ ಹೈದ ಜೊತೆಗಿದ್ದ ಅಂದದ್ದೆ ಏನೋ ಧೈರ್ಯ ಬಂದು ಬಿಡ್ತಾವ, ನಿನ್ನೆ ಈ ಹೈದ ಈ ಬಾಲಕ ನನ್ನ ಜೊತೆಗೆ ಇದ್ದಾನೆ ಎಂಬುದಾಗಿ ನನಗೆ ಗೊತ್ತಾಯ್ತಲ್ವಾ, ನನಗೆ ಬಹಳ ಖುಷಿ ಆಯ್ತು ಅವನು ಬಂದದ್ದು. ಏನಂದರೂ ಗಂಡಸು ನೋಡವ್ವ, ದೇವರು ನೋಡಿ ಅವನಿಗೆ ಬುದ್ಧಿ ಕೊಟ್ಟದ್ದು, ದೇವರೇ ಅವನಿಗೆ ಬುದ್ಧಿ ಕೊಟ್ಟು ನನ್ನ ಮನೆಗೆ ಬಂದ ಹಾಗಿದೆ. ಬೆಳೆದ ಮಗ ಬೇಡ ಅಂದರೆ ಈ ಚಿಳ್ಳೆ ಮೊಮ್ಮಗ ನಾನಿದ್ದೀನಿ ಸುಮ್ಗಿರು ಅಂತ ಬಂದು ಬಿಡ್ತಲ್ವಾ. ನನ್ನ ಮಗ ಬೆಳೆದು ದೊಡ್ಡವನಾಗಿದ್ದಾನೆ, ಅವನಿಗೆ ತಾಯಿ ಬೇಡ, ಆದರೆ ಮೊಮ್ಮಗು ನಿನಗೆ ನಾನಿದ್ದೇನೆ ಅಜ್ಜಿ ಎಂಬುದಾಗಿ ಬಂದಿದೆ, ಅದುವೇ ನನಗೆ ದೊಡ್ಡ ಸಮಾಧಾನ ಎಂಬುದಾಗಿ ಹೇಳ್ತಾಳೆ. ಈ ಎಲ್ಲ ವಿಚಾರವನ್ನು ತಿಳಿದಾಗ ಸೊಸೆ ರಾಮಾಯಣ ಮಾಡಿದ್ಲು, ರಾಮಾಯಣ ಮಾಡಿದ್ಲು, ಒಂದು ಸಣ್ಣ ವಿಷಯ ಅದನ್ನು ದೊಡ್ಡದಾಗಿ ಅವಳು ರಾಧ ಅಂತ ಮಾಡ್ತಾಳೆ. ಜಪ್ಪಯ್ಯ ಅಂದ್ರೂ ಇದು ಹೋಗಲಿಲ್ಲ, ಬೆಳಗಾಗ ನಾ ಇಲ್ಲಿ ಬರಬೇಕಾದ್ರೆ ನೀನು ಒಂಟಿಯಾಗಿರ್ತೀಯೋ ಅಂತ ಅದರ ಅಮ್ಮನ ಮನೆ ಬಾಗಿಲು ತಾವು ಕರಕೊಂಡು ಹೋಗಿ ನಿಲ್ಲಿಸಿದೆ. ಒಳಗೆ ಹೋತು, ನಾ ಇತ್ತಾಗೆ ಬಂದಿ. ಅವಳು ಮಗುವನ್ನ ಹೊಡೆದರೆ ಏನು ಮಾಡ್ತೀಯಾ ಅಂತ ನಾನು ಕೇಳಿದೆ. ಮಗ ಒಪ್ಪುತ್ತಾದರೂ ಮನೆಗೆ ಬರ್ತಾನಲ್ಲ ಎಂತ ಸಂತೋಷ ಇಲ್ಲವೇ ತಾಯಿ ಅವಳಿಗೆ, ಹತ್ತಿರಲೇ ಇದ್ರ ಹೊಡೆಯೋಣ ಅನ್ನಿಸುತ್ತದೆ. ಈಗ ನೋಡವ್ವ, ನನಗೆ ಒಂದೇ ಮನೆ ಇದ್ದಾಗ ನನ್ನ ಸೊಸಿ ಎಂತ ಚೆಲುವಿ ಅಂತ ತಿಳಿತಿರ್ಲಿಲ್ಲ, ಈಗ ನೋಡ್ತೀನಿ ದೂರದಿಂದ ಏನೋ ಮುಖ ಗಂಟು ಹಾಕಿಕೊಂಡಾಗ ಹೆಂಗೋ ಇರ್ತದೆ ಅನ್ನು, ಮಿಕ್ಕಾದ ಹಾಗೆ ಒಳ್ಳೆ ಚೆಲುವಿ, ಅದಕ್ಕೆ ನನ್ನ ಹೈದ ಮರುಳಾಗಿರೋದು. ಅವನು ಹಂಗೆ ಆಗ ಏಸುತ್ತಿಗೆ ಮನೆಗೆ ಬಂದು ಏಸುತ್ತಿಗೆ ಹೊಲಕ್ಕೆ ಹೋದ್ನು ನೋಡ್ತಿರ್ಲಿಲ್ಲ, ಈಗ ನನ್ನ ಮನೆ ಬಾಗಿಲಾಗ ಕೂತು ಇದ್ಯಾಕೆ ಇನ್ನೂ ಬರಲಿಲ್ಲ, ಇದ್ಯಾಕೆ ಇಷ್ಟು ಬೇಗ ಹೊಂಟು ಬಿಟ್ಟ ಅಂತ ನೋಡುತ್ತಾ ಇದ್ದೀನವ್ವ. ಅವಳಿಗೂ ಹಂಗೆ ಅಲ್ಲವೇ, ಹೊಡೆದರೆ ನಾಳೆ ಬೆಳಗಾಗ ನಾನು ಮೊಸರು ಮಾರೋಕ್ಕೆ ಹೊರಟಾಗ ನನ್ನ ಜೊತೆಗೆ ಬಂದು ಬಿಡ್ತಾನೆ. ತಿಂಗಳು ದಿನ ಹೊತ್ತು ನೋವು ಪಟ್ಟು ಹೆತ್ತ ಮಗನ್ನ ಬಿಟ್ಟು ಕೊಟ್ಟಾಳ ತಾಯಿ, ಇವಳ ಯೋಚನೆ ಎಷ್ಟು ದೂರ ಓಡುತ್ತದೆ ಎಂದು ನನಗೆ ಆಶ್ಚರ್ಯವಾಯಿತು. ಇಷ್ಟರಲ್ಲಿ ಇವಳ ಜಗಳ ಸುಮುಖವಾಗಿ ಕೊನೆಗಾಣುತ್ತದೆಂದು ನನ್ನ ಮನಸ್ಸಿಗೆ ತೋರಿತು. ಅಂದರೆ ಮಂಗಮ್ಮನ ಬಳಿಗೆ ಬಂದಂತಹ ಮೊಮ್ಮಗು ಎಷ್ಟು ಒತ್ತಾಯ ಮಾಡಿದರೂ ಕೂಡ ತಿರುಗು ಹೋಗಲಿಕ್ಕೆ ಒಪ್ಪುವುದಿಲ್ಲ. ಆಗ ಮಂಗಮ್ಮ ಆ ಮಗುವನ್ನು ಮನೆಯ ತನಕ ಕರೆದುಕೊಂಡು ಹೋಗ್ತಾಳೆ. ಒಳಗೆ ಹೋಯ್ತು, ಹಾಗೆ ಅಲ್ಲಿಗೆ ಬಿಟ್ಟು ಬರುವಾಗ ಆ ಮಗು ಒಳಗೆ ಹೋಯ್ತು, ಒಳಗೆ ಹೋಯಿತು. ನಾ ಇತ್ತಾಗೆ ಬಂದೆ, ನಾನು ಈಚೆಗೆ ಬಂದೆ.
ಅವಳು ಮಗುವನ್ನ ಹೊಡೆದರೆ ಏನು ಮಾಡ್ತೀಯ ಅಂತ ನಾನು ಕೇಳಿದೆ. ಮನೆಯೊಳಗೆ ಕೇಳ್ತಾರೆ, ಆ ಮಗುವಿಗೆ ನೀನು ಯಾಕೆ ಅಜ್ಜಿ ಮನೆಯಲ್ಲಿ ನಿಂತುಕೊಂಡೆ ಎಂಬುದಾಗಿ, ಹೊಡೆದ್ರೆ ನೀನೇನು ಮಾಡ್ತಿ ಅಂತ ಕೇಳಿದ್ರಂತೆ. ಮಗ ಒಪ್ಪುತ್ತಾದರೂ ಮನೆಗೆ ಬರ್ತಾನಲ್ಲ ಅಂತ ಸಂತೋಷ ಇಲ್ಲವೇ ತಾಯಿ ಅವಳಿಗೆ? ಮಗು ಏನು ಅರಿಯದಂತಹ ಮಗು, ಆಗ ಒಂದು ಹೊತ್ತಾದರೂ ಒಪ್ಪೊತ್ತು ಒಂದು ಹೊತ್ತಾದರೂ ತನ್ನ ಮನೆಗೆ ಬರ್ತಾನೆ ಎನ್ನುವಂತಹ ಒಂದು ಸಮಾಧಾನ ತಾಯಿಗೆ ಇರ್ಲಿಕ್ಕಿಲ್ವ? ಅವಳು ಆ ರೀತಿಯಾಗಿ ಹೊಡೆಯಲಿಕ್ಕಿಲ್ಲ ಅಂತ ಹೇಳ್ತಾಳೆ. ಈಗ ನೋಡವ್ವ, ನನಗೆ ಒಂದೇ ಮನೆಗೆ ಇದ್ದಾಗ ನನ್ನ ಸೊಸಿ ಎಂತ ಚೆಲುವಿ ಅಂತ ತಿಳಿತಿರ್ಲಿಲ್ಲ. ಒಂದೇ ಮನೆಯಲ್ಲಿ ಇರುವ ಸಮಯದಲ್ಲಿ ನನ್ನ ಸೊಸೆ ಸುಂದರವಾಗಿದ್ದಾಳೆ, ಚಂದ ಇದ್ದಾಳೆ ಎನ್ನುವುದು ನನಗೆ ಗೊತ್ತಿರಲಿಲ್ಲ. ಈಗ ನೋಡ್ತೀನಿ, ಈಗ ನಾನು ನೋಡ್ತಾ ಇದ್ದೇನೆ ದೂರದಿಂದ. ಅಂದ್ರೆ ಈಗಾಗಲೇ ಮಂಗಮ್ಮ ಬೇರೆ ಮನೆ ಮಾಡಿ ಇದ್ದಾಳಲ್ವಾ, ಅಲ್ಲಿಂದ ನೋಡ್ತಾ ಇದ್ದಾಳೆ. ಏನೋ ಮುಖಗಂಟು ಹಾಕಿಕೊಂಡಾಗ ಹೆಂಗೋ ಇರ್ತದೆ ಅನ್ನೋ ಮಿಕ್ಕಾದ ಹಾಗೆ ಒಳ್ಳೆ ಚಲುವಿ. ಅಂದ್ರೆ ಕೋಪ ಬಂದಂತಹ ಸಂದರ್ಭದಲ್ಲಿ ಸೊಸೆ ಅಷ್ಟು ಚಂದವೇನೂ ಇಲ್ಲ, ಮಿಕ್ಕ ಹಾಗೆ ಸುಂದರವಾಗಿದ್ದಾಳೆ ಎಂಬುದಾಗಿ ಸೊಸೆಯ ಬಗ್ಗೆ ಒಂದು ಹೊಗಳಿಕೆಯ ಮಾತನ್ನು ಕೂಡ ಹೇಳ್ತಾಳೆ. ಅದಕ್ಕೆ ನನ್ನ ಹೈದ ಮರಳಾಗಿರೋದು, ಅದಕ್ಕೆ ನನ್ನ ಮಗನು ಕೂಡ ಮರಳಾಗಿದ್ದಾನೆ ಅಂತ ಹೇಳ್ತಾನೆ. ಅವನು ಕೂಡ ಹಾಗೆ ತುಂಬಾ ಚೆಲುವ. ಆಗ ಏಸೊತ್ತಿಗೆ ಮನೆಗೆ ಬಂದು ಏಸೊತ್ತಿಗೆ ಹೊಲಗೆ ಹೋದ್ನು ನೋಡ್ತಿರ್ಲಿಲ್ಲ. ಅಂದ್ರೆ ಆ ಸಮಯದಲ್ಲಿ ಒಟ್ಟಿಗೆ ಇರುವಂತಹ ಸಂದರ್ಭದಲ್ಲಿ ನನ್ನ ಮಗನಾದ್ರೂ ಕೂಡ ಅವನು ಎಷ್ಟೊತ್ತಿಗೆ ಬರ್ತಾನೆ ಎಷ್ಟೊತ್ತಿಗೆ ತಿರುಗಿ ಹೋಗ್ತಾನೆ ಹೊಲಕ್ಕೆ ಯಾವುದನ್ನು ಕೂಡ ನಾನು ಗಮನಿಸ್ತಾ ಇರಲಿಲ್ಲ. ಈಗ ನನ್ನ ಮನೆ ಬಾಗಿಲಾಗ ಕೂತು ಇದ್ಯಾಕೆ ಇನ್ನೂ ಬರಲಿಲ್ಲ, ಇದ್ಯಾಕೆ ಇಷ್ಟು ಬೇಗ ಹೊಂಟು ಬಿಟ್ಟ, ಹೊಂಟು ಬಿಟ್ಟ ಹೊರಟು ಬಿಟ್ಟ, ಯಾಕೆ ಇವತ್ತು ಬೇಗ ಬಂದ, ಇವತ್ತು ಇಷ್ಟು ಬೇಗ ಯಾಕೆ ಹೊರಟು ಬಿಟ್ಟ ಅಂತ ನೋಡುತ್ತಾ ಇದ್ದೀನವ. ಅವಳಿಗೂ ಹಂಗೆ ಅಲ್ಲವೇ, ಅವಳಿಗೂ ಕೂಡ ಹಾಗೇ ಅಲ್ಲವೇ. ಹೊಡೆದರೆ ನಾಳೆ ಬೆಳಗಾಗ ನಾನು ಮೊಸರು ಮಾರೋಕೆ ಹೊರಟಾಗ ನನ್ನ ಜೊತೆಗೆ ಬಂದು ಬಿಡ್ತಾನೆ. ಒಂದು ವೇಳೆ ಮಂಗಮ್ಮನ ಸೊಸೆ ಹೊಡೆದು ಬಿಟ್ರೆ ಆ ಮಗುವಿಗೆ, ಅಂದ್ರೆ ಮೊಮ್ಮಗುವಿಗೆ ಸೊಸೆ ಹೊಡೆದು ಬಿಟ್ರೆ ಆ ಮಗು ಪುನಃ ಅಜ್ಜಿಯ ಜೊತೆಯಲ್ಲೇ ಬರ್ತದೆ. ಆದ ಕಾರಣ ಅವಳು ಆ ರೀತಿಯಾಗಿ ಹೊಡೆಯಲಿಕ್ಕಿಲ್ಲ. ತಿಂಗಳು ದಿನ ಹೊತ್ತು ನೋವು ಪಟ್ಟು ಹೆತ್ತ ಮಗನ್ನ ಬಿಟ್ಟು ಕೊಟ್ಟಾಳ ತಾಯಿ. ಆದ ಕಾರಣ ತಿಂಗಳು ಹೊತ್ತು ಹೊತ್ತು ಜನ್ಮ ಕೊಟ್ಟಂತಹ ತಾಯಿ ಅಷ್ಟು ಬೇಗ ತನ್ನ ಮಗುವನ್ನು ಬಿಟ್ಟು ಬಿಡ್ಲಿಕ್ಕೆ ಸಾಧ್ಯವೇ? ಇವಳ ಯೋಚನೆ ಎಷ್ಟು ದೂರ ಓಡುತ್ತದೆ ಎಂದು ನನಗೆ ಆಶ್ಚರ್ಯವಾಯಿತು. ಮನೆಯೊಡತಿಗೆ ಆಶ್ಚರ್ಯ ಆಗ್ತದೆ, ಇವಳ ಯೋಚನೆ ಎಷ್ಟೊಂದು ದೂರ ಹೋಗ್ತದೆ. ಇಷ್ಟರಲ್ಲಿ ಇವಳ ಜಗಳ ಸುಮುಖವಾಗಿ ಕೊನೆಗಾಣುತ್ತದೆ ಎಂದು ನನ್ನ ಮನಸ್ಸಿಗೆ ತೋರಿತು. ಇಷ್ಟೆಲ್ಲ ವಿಚಾರವನ್ನು ಮಂಗಮ್ಮ ಮನೆಯೊಡತಿಯಲ್ಲಿ ಹೇಳುವ ಸಂದರ್ಭದಲ್ಲಿ ಮನೆಯೊಡತಿಗೆ ಅನ್ನಿಸ್ತದೆ, ಇನ್ನು ಇವರ ಜಗಳ ಸರಿಯಾಗಿ ಕೊನೆಗೊಳ್ಳುತ್ತದೆ, ಒಳ್ಳೆಯ ಜೀವನವನ್ನು ಸಾಗಿಸ್ತಾರೆ ಎನ್ನುವಂತಹ ಒಂದು ಚಿಂತನೆ ಇವರಲ್ಲಿ ಮೂಡುತ್ತದೆ. ಮುಂದೇನಾಯಿತು? ಆದದ್ದು ಹೀಗೆಯೇ. ಎರಡು ದಿನ ಹುಡುಗ ತಾಯ ಮನೆಗೆ ಹೋದವನು ಮಾರನೇ ದಿನ ಪಾರ್ಟಿ ಜೊತೆಗೆ ಬೆಂಗಳೂರಿಗೆ ಬರುತ್ತೇನೆಂದು ಹಠ ಮಾಡಿದ. ಮುದುಕಿ ಮೊಸರಿನ ಹಿಡ್ಗೆ ತಲೆ ಮೇಲಿಟ್ಟುಕೊಂಡು ಮೊಮ್ಮಗನ ಕಂಕುಳಲ್ಲಿ ಇಟ್ಟುಕೊಂಡು ಮೂರು ಮೈಲಿ ಬರೋದು ನಿಜವಾದ ಮಾತೆ. ಏನು ಮಾಡೋದೆಂದು ಅವಳಿಗೆ ತೋರಲಿಲ್ಲ. ಮಗನೂ ಸೊಸೆಯೂ ಕೂಡ ಬಂದು, ಏನು ಆತವ್ವ, ನಾವು ತಪ್ಪು ಮಾಡಿದ್ದೀವಿ, ನೀನು ಕೋಪಿಸಿಕೊಂಡ್ರೆ ಹೇಗವ್ವ ಎಂದರು. ಊರಿನ ಜನವು ನಾಲ್ಕು ಜನ ಬಂದು ಇವಳಿಗೆ ಸಮಾಧಾನ ಹೇಳಿದರು. ದೊಡ್ಡಸ್ತಿಗೆ ಕಳಕೊಳ್ಳದ ಹಾಗೆ ಮಂಗಮ್ಮ ತನ್ನಿಷ್ಟದಂತೆ ಸೊಸೆಯ ಜೊತೆಗೆ ಸೇರಿಕೊಂಡಳು. ಆದದ್ದು ಕೂಡ ಹೀಗೆಯೇ. ಎರಡು ದಿವಸ ಮಗು ತಾಯಿ ಮನೆಗೆ ಹೋಯಿತು. ಹೋಗಿ ಮಾರನೇ ದಿವಸ ಪಾರ್ಟಿ ಜೊತೆಗೆ ಬಂತು. ಪಾರ್ಟಿ ಅಂದರೆ ಅಜ್ಜಿ ಮಂಗಮ್ಮಳ ಜೊತೆಗೆ ಪುನಃ ಅದು ಬರುತ್ತದೆ. ಬಂದು ಮಂಗಮ್ಮನೊಂದಿಗೆ ಮೊಸರು ಮಾಡಲು ಹೊರಟುವ ಸಂದರ್ಭದಲ್ಲಿ ನಾನು ಬರ್ತೇನೆ ಎಂಬುದಾಗಿ ಮೊಮ್ಮಗ ಹಠ ಹಿಡಿಯುತ್ತಾನೆ. ಮುದುಕಿ ಮೊಸರಿನ ಹೆಡಿಗೆ ತಲೆ ಮೇಲಿಟ್ಟುಕೊಂಡು ಮೊಮ್ಮಗನ ಕಂಕುಳಲ್ಲಿ ಇಟ್ಟುಕೊಂಡು ಮೂರು ಮೈಲಿ ಬರೋದು ನಿಜವಾದ ಮಾತೆ. ಅಂದ್ರೆ 3 ಕಿಲೋಮೀಟರ್ಗಿಂತಲೂ ಕೂಡ ಹೆಚ್ಚು ಮಗುವನ್ನು ಮತ್ತೆ ಈ ಮೊಸರನ್ನು ಹೊತ್ತುಕೊಂಡು ಬರಲಿಕ್ಕೆ ಸಾಧ್ಯವೇ? ಸಾಧ್ಯವಿಲ್ಲ. ಏನು ಮಾಡೋದೆಂದು ಅವಳಿಗೆ ತೋರಲಿಲ್ಲ. ಏನು ಮಾಡುವುದು, ಮೊಮ್ಮಗನು ಕೂಡ ಹೊರಟಿದ್ದಾನೆ, ಏನು ಮಾಡಬೇಕು ಅಂತೇಳಿ ಗೊತ್ತಾಗುವುದಿಲ್ಲ. ಮಗನು ಸೊಸೆಯು ಕೂಡ ಬಂದು, ಈ ಸಮಯದಲ್ಲಿ ಆಗಿರ್ತದೆ ಮಗ ಮತ್ತೆ ಸೊಸೆ ಇಬ್ಬರೂ ಕೂಡ ಬಂದು ಮಂಗಮ್ಮಳಲ್ಲಿ ಹೇಳ್ತಾರೆ, ಏನು ಏನು ಆತವ್ವ, ನಾವು ತಪ್ಪು ಮಾಡಿದ್ದೀವಿ, ನೀನು ಕೋಪಿಸಿಕೊಂಡ್ರೆ ಹೇಗವ್ವ ಎಂದರು. ನಾವು ತಪ್ಪು ಮಾಡಿದ್ದೇವೆ, ನೀನು ಯಾಕೆ ಕೋಪಿಸಿಕೊಳ್ಬೇಕು, ಎಲ್ಲವನ್ನು ಮರೆತು ಬಿಟ್ಟು ನಮ್ಮೊಂದಿಗೆ ಇರಬಹುದಲ್ವಾ ಎಂಬುದಾಗಿ ಕೇಳ್ತಾರೆ. ಊರಿನ ಜನವು ನಾಲ್ಕು ಜನ ಬಂದು ಇವಳಿಗೆ ಸಮಾಧಾನ ಹೇಳಿದರು. ಊರಿನವರು ಕೂಡ ಬಂದು ಮಂಗಮ್ಮಳಿಗೆ ಸಮಾಧಾನ ಹೇಳ್ತಾರೆ, ಮಗ ಮತ್ತೆ ಸೊಸೆಯೊಂದಿಗೆ ಇರು ಎಂಬುದಾಗಿ ಹೇಳ್ತಾರೆ. ಸ್ಥಿತಿಗೆ ಕಳಕೊಳ್ಳದ ಹಾಗೆ ಮಂಗಮ್ಮ ತನ್ನಿಷ್ಟದಂತೆ ಸೊಸೆಯ ಜೊತೆಗೆ ಸೇರಿಕೊಂಡಳು. ಆದರೆ ಈ ಮೊಮ್ಮಗ ಅಜ್ಜಿಯ ಜೊತೆಗೆ ಇರಬೇಕು ಅಂತ ಅನ್ನೋದನ್ನ ಹಠ ಮಾಡಿಬಿಟ್ಟ. ಅದರ ಮೇಲೆ ಹೊಸ ಏರ್ಪಾಡಾಯಿತು. ಮೊದಲಿನಿಂದಲೂ ಹಾಲು ಮೊಸರಿನ
ಬಟ್ಟೆಯನ್ನ ವ್ಯಾಪಾರ ಮಂಗಮ್ಮನ ಕೈಲಿತ್ತು. ಸೊಸೆ ಬಂದ ಮೇಲೆ ಕೂಡ ಮಂಗಮ್ಮ ಈ ಕೆಲಸ ತನ್ನ ಕೈಲೇ ಇಟ್ಟುಕೊಂಡಿದ್ದಳು. ಹೆಸರಿಗೆ ಮನೆ ಸೊಸೆ ಅಂದ ಮೇಲೆ ಹಿಟ್ಟು ಸಟ್ಟುಗ ನಿನ್ನದು ಅಂತ ಕಾರಣ. ನಿಜವಾಗಿ ಮೊಸರು ಮಾರಿದರೆ ಕೈಲಿಷ್ಟು ಕಾಸು ಓಡಾಡುತ್ತದೆ ಅನ್ನುವುದು. ಈಗ ಈ ಮೊಮ್ಮಗನಾದವನು ಅಜ್ಜಿ ಜೊತೆ ಇರಬೇಕು ಅಂತ ಯಾವಾಗ ಹಠ ಮಾಡಿದನೋ ಆಗ ಸೊಸೆ ಏನು ಬಿಸಿಲಲ್ಲಿ ಸುಮ್ಮನೆ ಹೋಗೋದು ಬರೋದು, ವಯಸ್ಸಾದ ಮೇಲೆ ಎಷ್ಟು ದಿನ ಈ ಕೆಲಸ ಮಾಡೋಕ್ಕಾಗತ್ತೆ, ಹಿಟ್ಟು ಸಟ್ಟುಗ ನೋಡಿಕೊಂಡು ನೀನು ಯಜಮಾಂತಿ ಮನೆಯಲ್ಲಿರು, ನಾನು ಮೊಸರು ಮಾರಿಕೊಂಡು ಬರ್ತೀನಿ ಅಂದಳು. ಮಂಗಮ್ಮ ಆಗಲಿ ಅಂದಳು. ಎಂದಾದರೂ ನಾನು ಹೋಗಿ ಬರ್ತೀನಿ, ದಿನ ನೀನು ಹೋಗು ಎಂದು ಈ ಕೆಲಸವನ್ನು ಸೊಸೆಗೆ ಒಪ್ಪಿಸಿದಳು. ಹಾಗೆ ಮಗ ಮತ್ತೆ ಸೊಸೆ ಬಂದು ಮಂಗಮ್ಮಳಿಗೆ ಸಮಾಧಾನವನ್ನು ಹೇಳ್ತಾರೆ, ಊರಿನ ಜನರು ಕೂಡ ಸಮಾಧಾನವನ್ನು ಹೇಳ್ತಾರೆ. ಹಾಗೆ ತನ್ನ ದೊಡ್ಡಸ್ತಿಕೆಯನ್ನು ಕಳೆದುಕೊಳ್ಳದೆ, ತಾನೊಂದು ಹಿರಿಯವಳು ಎನ್ನುವಂತಹ ಒಂದು ಭಾವನೆಯನ್ನು ಕಳೆದುಕೊಳ್ಳದ ರೀತಿಯಲ್ಲಿ ಮಂಗಮ್ಮ ಕೂಡ ವರ್ತಿಸ್ತಾಳೆ. ಮಗ ಮತ್ತೆ ಸೊಸೆಯೊಂದಿಗೆ ಇರಲಿಕ್ಕೆ ತೀರ್ಮಾನವನ್ನು ಮಾಡ್ತಾಳೆ. ಆದರೆ ಈ ಮೊಮ್ಮಗ ಅಜ್ಜಿಯ ಜೊತೆಗೆ ಇರಬೇಕು ಅನ್ನೋದನ್ನು ಹಠ ಮಾಡಿಬಿಟ್ಟ. ಮೊಮ್ಮಗ ಮಾತ್ರ ಅಜ್ಜಿಯನ್ನು ಬಿಟ್ಟು ನಾನಿರೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಅಂತ ಹೇಳಿದರೆ ಮೊಸರು ಮಾರಲಿಕ್ಕೆ ಹೋಗೋ ಸಮಯದಲ್ಲಿಯೂ ಕೂಡ ಮಂಗಮ್ಮಳೊಟ್ಟಿಗೆ ಹೊರಟಿತು ಈ ಮಗು. ಅದರ ಮೇಲೆ ಹೊಸ ಏರ್ಪಾಡಾಯಿತು, ಅದರ ಮೇಲೆಯೂ ಕೂಡ ಒಂದು ಹೊಸ ತೀರ್ಮಾನ ಆಯಿತು. ಏನು? ಮೊದಲಿನಿಂದಲೂ ಹಾಲು ಮೊಸರಿನ ವ್ಯಾಪಾರ ಮಂಗಮ್ಮನ ಕೈಯಲ್ಲಿತ್ತು, ಹಾಲು ಮೊಸರು ಮಾರಾಟ ಮಾಡುವುದು ಮಂಗಮ್ಮನ ಕೆಲಸ. ಸೊಸೆ ಬಂದ ಮೇಲೆ ಕೂಡ ಮಂಗಮ್ಮ ಈ ಕೆಲಸ ತನ್ನ ಕೈಲೇ ಇಟ್ಟುಕೊಂಡಿದ್ದಳು. ಹೆಸರಿಗೆ ಮನೆ ಸೊಸೆ ಅಂದ ಮೇಲೆ ಹಿಟ್ಟು ಸಟ್ಟುಗ ನಿನ್ನದು ಅಂತ ಕಾರಣ. ಹಾಗೆ ಮನೆಯಲ್ಲಿ ಮನೆಯ ಸೊಸೆ ಬಂದ ಮೇಲೆ ಮನೆಯ ಒಂದು ಸಂಪೂರ್ಣ ಜವಾಬ್ದಾರಿ ಆಕೆಗೆ ಒಪ್ಪಿಸುವುದು. ನಿಜವಾಗಿ ಮೊಸರು ಮಾರಿದರೆ ಕೈಲಿಷ್ಟು ಕಾಸು ಓಡಾಡುತ್ತದೆ ಅನ್ನುವುದು, ಮೊಸರು ಮಾರಾಟ ಮಾಡಿದರೆ ಕೈಯಲ್ಲಿ ಸ್ವಲ್ಪ ಹಣವೂ ಕೂಡ ಆಗ್ತದೆ. ಈಗ ಈ ಮೊಮ್ಮಗನಾದನು ಅಜ್ಜಿ ಜೊತೆ ಇರಬೇಕು ಅಂತ ಯಾವಾಗ ಹಠ ಮಾಡಿದನೋ ಆಗ ಸೊಸೆ ಯಾವಾಗ ಮೊಮ್ಮಗ ಅಜ್ಜಿ ಜೊತೆ ಇರಬೇಕು ಅಂತೇಳಿ ಹಠ ಮಾಡಿತೋ ಆಗ ಸೊಸೆ ಬದಲಾಗ್ತಾಳೆ. ಸೊಸೆ ಏನು ಹೇಳ್ತಾಳೆ? ಏನು ಬಿಸಿಲಲ್ಲಿ ಸುಮ್ಮನೆ ಹೋಗೋದು ಬರೋದು, ಯಾಕೆ ಅತ್ತೆ ನೀವು ಬಿಸಿಲಲ್ಲಿ ಹೋಗಿ ಬರೋದು ಮಾಡೋದು, ವಯಸ್ಸಾಯ್ತಲ್ವ ನಿಮಗೆ, ವಯಸ್ಸಾದ ಮೇಲೆ ಎಷ್ಟು ದಿನ ಈ ಕೆಲಸ ಮಾಡೋಕ್ಕಾಗತ್ತೆ, ಹಿಟ್ಟು ಸಟ್ಟುಗ ನೋಡಿಕೊಂಡು ನೀನು ಯಜಮಾಂತಿ ಮನೆಯಲ್ಲಿರು, ಅಡುಗೆ ಕೆಲಸವನ್ನೆಲ್ಲ ಮಾಡ್ತಾ ನೀನು ಮನೆಯಲ್ಲಿ ಇರು, ನಾನು ಮೊಸರು ಮಾರಿಕೊಂಡು ಬರ್ತೀನಿ ಅಂದಳು. ನಾನೇ ಮೊಸರನ್ನು ಮಾರಿಕೊಂಡು ಬರ್ತೇನೆ ಎಂಬುದಾಗಿ ಹೇಳ್ತಾಳೆ. ಮಂಗಮ್ಮ ಆಗಲಿ ಎಂದಳು. ಎಂದಾದರೂ ನಾನು ಹೋಗಿ ಬರ್ತೀನಿ, ದಿನ ನೀನು ಹೋಗು ಎಂದು ಈ ಕೆಲಸವನ್ನು ಸೊಸೆಗೆ ಒಪ್ಪಿಸಿದಳು. ಒಂದು ದಿನ ಅತ್ತೆ ಸೊಸೆ ಇಬ್ಬರೂ ಬಂದರು, ಒಬ್ಬಳ ಕೈಲಿ ಮಗು, ಇನ್ನೊಬ್ಬಳ ತಲೆ ಮೇಲೆ ಮೊಸರಿನ ಹಿಡಿಗೆ. ಇವಳೇ ಕಾಣವ್ವ ನನ್ನ ಸೊಸಿ, ಪಾಪ ಮುದುಕಿ ಯಾಕೆ ಅವಳೇ ಬೇಸಿಕೊಳ್ಳಬೇಕು ಅಂತ ತಿರುಗಿ ಕರಕೊಂಡಳೆ ಮನೆ ಒಳ್ಯಾಕ, ಸುಮ್ಮನೆ ಬಿಸಿಲಾಗ ಓಡ್ಯಾಡಬೇಡ ಅಂದ್ಲು. ಆಗಲಿ ಅಂದೀನಿ, ಇನ್ನು ಮೇಲೆ ಅವಳೇ ಮೊಸರು ತರ್ತಾಳವ್ವ ಅಂತ ಹೇಳಿ ಮಂಗಮ್ಮ ನಮ್ಮನ್ನು ಸೊಸೆಗೆ ಒಪ್ಪಿಸಿದಳು. ನಾನು ಅತ್ತೆಯನ್ನು ಸೊಸೆಯನ್ನು ಮಾತನಾಡಿಸಿ ಸಮಾಧಾನವಾಗಿ ನಡ್ಕೋಬೇಕು ಎಂತ ಬುದ್ಧಿವಾದ ಹೇಳಿ ಎರಡು ಎರೆ ಅಡಿಕೆ ಕೊಟ್ಟು ಕಳುಹಿಸಿದೆ. ಈಚೆಗೆ ಆ ಸೊಸೆ ಮೊಸರು ತರ್ತಾ ಇದ್ದಾಳೆ. ಹಾಗೆ ಸೊಸೆ ಅತ್ತೆಗೆ ಹೇಳ್ತಾಳೆ, ಇನ್ನು ನೀವು ಹೋಗುವುದು ಬೇಡ, ನಿಮಗೆ ವಯಸ್ಸಾಯಿತು, ಆದ ಕಾರಣ ನೀವು ಮನೆಯಲ್ಲೇ ಅಡುಗೆಯನ್ನು ಮಾಡಿಕೊಂಡು ಯಜಮಾಂತಿಯ ಹಾಗೆ ಅಂದರೆ ಮನೆಯ ಮುಖ್ಯಸ್ಥೆಯ ಹಾಗೆ ಮನೆಯಲ್ಲೇ ಇದು ಬಿಡಿ ಅಂತ ಹೇಳ್ತಾಳೆ. ನಾನು ಮೊಸರು ಮಾರಿಕೊಂಡು ಹೋಗ್ತೇನೆ, ಮೊಸರು ಮಾರುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅತ್ತೆ ಎಂಬುದಾಗಿ ಹೇಳ್ತಾಳೆ. ಮಂಗಮ್ಮ ಆಗಲಿ ಎಂದಳು. ಮಂಗಮ್ಮನು ಕೂಡ ಅದಕ್ಕೆ ಒಪ್ಪಿಕೊಳ್ತಾಳೆ. ಎಂದಾದರೂ ನಾನು ಹೋಗಿ ಬರ್ತೀನಿ, ಯಾವತ್ತಾದರೂ ಒಮ್ಮೆ ನಾನು ಹೋಗ್ತೇನೆ, ದಿನ ನೀನು ಹೋಗು ಎಂಬುದಾಗಿ ಮಂಗಮ್ಮಳು ಕೂಡ ಒಪ್ಪಿಕೊಳ್ತಾಳೆ. ಒಂದು ದಿನ ಅತ್ತೆ ಸೊಸೆ ಇಬ್ಬರೂ ಕೂಡ ಜೊತೆಗೂಡಿ ಮೊಸರನ್ನು ಮಾರಲಿಕ್ಕೆ ಹೋಗ್ತಾರೆ. ಆಗ ಒಬ್ಬಳ ಕೈಯಲ್ಲಿ ಮಗು, ಇನ್ನೊಬ್ಬಳ ತಲೆ ಮೇಲೆ ಮೊಸರಿನ ಹೆಡಿಗೆ ಅಂದರೆ ಬುಟ್ಟಿ ಇರ್ತದೆ. ಅತ್ತೆ ಸೊಸೆಯ ಪರಿಚಯವನ್ನು ಮಾಡ್ತಾಳೆ. ಏನು ಇವಳೇ ಕಾಣವ್ವ ನನ್ನ ಸೊಸೆ, ಇವಳೇ ನನ್ನ ಸೊಸೆ ಇವಳೇ, ಪಾಪ ಮುದುಕಿ ಯಾಕೆ ಅವಳೇ ಬೇಸಿಕೊಳ್ಳಬೇಕು ಅಂತ ತಿರುಗಿ ಕರಕೊಂಡಾಳೆ ಮನೆ ಒಳಕ್ಕೆ. ಅಂದರೆ ಬೇರೆ ಮನೆಯಲ್ಲಿ ಇರುವಂತಹ ಸಮಯದಲ್ಲಿ ಇಲ್ಲಿ ಮಂಗಮ್ಮ ಮಾತ್ರ ಬೇಯಿಸಿಕೊಳ್ಬೇಕು, ಅಡಿಗೆ ಮಾಡಿಕೊಳ್ಬೇಕು, ಯಾಕೆ ಬೇರೆಯಾಗಿ ಒಬ್ಬಳೆ ಬೇಯಿಸಿಕೊಳ್ಬೇಕು ಅಂತೇಳಿ ನನ್ನನ್ನು ನನ್ನ ಸೊಸೆ ಮನೆಗೆ ಕರೆದುಕೊಂಡಿದ್ದಾಳೆ ಎಂಬುದಾಗಿ ಹೇಳ್ತಾಳೆ. ಸುಮ್ಮನೆ ಬಿಸಿಲಾಗ ಓಡಬೇಡ ಅಂದು, ಬಿಸಿಲಲ್ಲಿ ಹೋಗಬೇಡ, ವಯಸ್ಸಾಗಿದೆ, ಸಮಸ್ಯೆ ಉಂಟಾಗಬಹುದು ಎಂಬುದಾಗಿ ಹೇಳಿದ್ಲು.
ಆಗಲಿ ಅಂದಿನಿ, ಆಯಿತು ಎಂಬುದಾಗಿ ನಾನು ಹೇಳಿದೆ. ಇನ್ನು ಮೇಲೆ ಅವಳೇ ಮೊಸರು ತರ್ತಾಳವ್ವ ಅಂತ ಹೇಳಿ ಮಂಗಮ್ಮ ನಮ್ಮನ್ನು ಸೊಸೆಗೆ ಒಪ್ಪಿಸಿದಳು. ಇನ್ನು ಇವಳೇ ನನ್ನ ಸೊಸೆಯೇ, ನಿಮಗೆ ಮೊಸರನ್ನು ತಂದು ಕೊಡ್ತಾಳೆ ಎಂಬುದಾಗಿ ಮಂಗಮ್ಮ ಹೇಳಿ ಸೊಸೆಯನ್ನು ಒಪ್ಪಿಸ್ತಾಳೆ. ನಾನು ಅತ್ತೆಯನ್ನು ಸೊಸೆಯನ್ನು ಮಾತನಾಡಿಸಿ ಸಮಾಧಾನವಾಗಿ ನಡ್ಕೋಬೇಕು ಅಂತ ಬುದ್ಧಿವಾದ ಹೇಳಿ ಎರಡು ಎಲೆ ಅಡಿಕೆ ಕೊಟ್ಟು ಕಳುಹಿಸಿದೆ. ಹಾಗೆ ಮನೆಯೊಡತಿ ಇನ್ನೂ ಈ ರೀತಿಯಾಗಿ ನೀವು ಒಳ್ಳೆಯ ರೀತಿಯಲ್ಲಿ ಇರಬೇಕು, ಯಾವುದೇ ಮನಸ್ತಾಪ ಇನ್ನು ಉಂಟಾಗಬಾರದು ಎಂಬುದಾಗಿ ಹೇಳಿ ಸಮಾಧಾನ ಪಡಿಸಿ ಅವರಿಗೆ ವೀಳ್ಯದೆಲೆಯನ್ನು ಕೊಟ್ಟು ಕಳುಹಿಸ್ತಾಳೆ. ಈಚೆಗೆ ಆ ಸೊಸೆ ಮೊಸರು ತರುತ್ತಾ ಇದ್ದಾಳೆ. ಇತ್ತೀಚೆಗೆ ಮೊಸರು ತರುವಂತಹ ಕೆಲಸವನ್ನು ಸೊಸೆಯೇ ಮಾಡ್ತಾ ಇದ್ದಾಳೆ. ಅತ್ತೆಯ ಪರವಾಗಿ ಇಷ್ಟೆಲ್ಲ ಮಾತು ಆಯಿತಲ್ಲ, ಈ ಸೊಸೆಯ ಪರವಾಗಿ ಏನಿರಬಹುದು ಅಂತ ನಾನು ಒಂದು ದಿನ, ಎಲೆ ನಂಜಮ್ಮ ನೀನು ಒಳ್ಳೆ ತಿಳಿದೋಳ ಹಂಗಿದೀಯಲ್ಲ, ಅತ್ತೇನ ಮನೆ ಬಿಟ್ಟು ಓಡಿಸಬಹುದೇನೆ ಅಂದೆ. ನಂಜಮ್ಮ ಅದಕ್ಕೆ, ಅತ್ತೇನ ಓಡಿಸೋಕೆ ನಾನೇನು ರಾಕ್ಷಸಿನವ್ವ ಅಲ್ರವ್ವ, ಅತ್ತೆಯಾದವಳು ಯಾವ ಮಾತಿಗೂನು ನಾನೇ ಅಂದು ಬಿಟ್ಟು ಆ ಮಗನಾದೋನ್ನ ಮನೆಗಳಿಸು ಅಂತ ನೋಡ್ದೀರಾ, ಅವ ಮುಟ್ಟಾಳ ಆಗಿಬಿಟ್ರೆ ಅವ ಗಂಡನಾಗೋದೇನು, ನಾನು ಹೆಂಡ್ರಾಗೋದೇನು, ನಾನು ಸಂಸಾರ ಮಾಡೋದೇನು, ಏನೋ ಒಳ್ಳೆಯದಾಯಿತು. ಅತ್ತೆ ಹೆತ್ತಳು, ಅತ್ತೆ ಸಾಕಿದ್ದಳು, ಗಂಡನ್ನ ಬೇಕಾದರೆ ಅವಳೇ ಸ್ವತಂತ್ರ ಅಂತ ಇಟ್ಟುಕೊಳ್ಳಲಿ ಅಂದೆ. ನನ್ನ ಮಗನ್ನ ನಾನು ಹೊಡಿಕೂಡ್ದು ಅಂತ ಮಾಡಿಬಿಟ್ರೆ ಅತ್ತೆ ಇದು ಯಾತರ ಸೊಸಿತನ ಅವ್ವ ಎಂದಳು. ಅತ್ತೆ ಪರವಾಗಿ ಇಷ್ಟೆಲ್ಲ ಮಾತನಾಡಿದಂತಹ ಸೊಸೆಯ ಕುರಿತಾಗಿ ಒಂದು ದಿವಸ ಮನೆಯೊಡತಿ ಸೊಸೆಯಾದಂತಹ ನಂಜಮ್ಮನಲ್ಲಿ ಕೇಳ್ತಾಳಂತೆ, ಎಲೆ ನಂಜಮ್ಮ ನೀನು ಒಳ್ಳೆ ತಿಳಿದೋಳ ಹಂಗಿದ್ದೀಯಲ್ಲ, ನೀನು ತುಂಬ ಬುದ್ಧಿವಂತೆಯ ಹಾಗೆ ಕಾಣ್ತಿ, ಆದರೆ ಅತ್ತೆಯ ಮನೆ ಬಿಟ್ಟು ಓಡಿಸಬಹುದೇ? ನಿನ್ನ ಅತ್ತೆ ಸ್ವಲ್ಪ ಸಮಯ ಮನೆ ಬಿಟ್ಟು ಬೇರೆ ಇದ್ರಲ್ವಾ, ಬೇರೆ ಮನೆಯಲ್ಲಿ ವಾಸಿಸ್ತಾ ಇದ್ರಲ್ವಾ, ಇದು ನೀನು ಮಾಡಿದ್ದು ಸರಿಯಾ, ಸೊಸೆಯಾಗಿ ನೀನು ಮಾಡಿದ ಕೆಲಸ ಸರಿಯಾ ಎಂಬುದಾಗಿ ಕೇಳ್ತಾಳಂತೆ. ಅದಕ್ಕೆ ನಂಜಮ್ಮಗೆ ಹೇಳ್ತಾಳೆ, ಅತ್ತೇನ ಓಡಿಸೋಕೆ ನಾನೇನು ರಾಕ್ಷಸಿನವ್ವ, ಅತ್ತೆಯನ್ನು ಓಡಿಸ್ಲಿಕ್ಕೆ ನಾನೇನು ರಾಕ್ಷಸಿಯ ಅಲ್ರವ್ವ, ಅಲ್ಲ ಅಮ್ಮ, ಅತ್ತೆಯಾದವಳು ಯಾವ ಮಾತಿಗೂನು ನಾನೇ ಅಂದು ಬಿಟ್ಟು ಆ ಮಗನಾದೊನ್ನ ಮನೆಗಳಿಸು ಅಂತ ನೋಡ್ದೀರಾ, ಅವ ಮುಟ್ಟಾಳ ಆಗಿಬಿಟ್ರೆ ಅವ ಗಂಡನಾಗೋದೇನು, ತಾಯಿಯಾದವಳು ಮಗನನ್ನು ಮಗ ಎಂಬುದಾಗಿ ನೋಡದೆ ಅವನನ್ನು ಮೂರ್ಖನ ರೀತಿಯಲ್ಲಿ ನೋಡಿದ್ರೆ ಅವನು ಆ ಮನೆಯ ಯಜಮಾನ ಆಗುವುದು ಹೇಗೆ, ನಾನು ಹೆಂಡ್ರಾಗಿರೋದೇನು, ನಾನು ಹೆಂಡತಿ ಆಗಿರುವುದು ಹೇಗೆ, ನಾನು ಸಂಸಾರ ಮಾಡೋದೇನು, ಏನೋ ಒಳ್ಳೆಯದಾಯಿತು, ಅತ್ತೆ ಹೆತ್ತಳು, ಅತ್ತೆ ಸಾಕಿದಳು, ಗಂಡನ್ನ ಬೇಕಾದರೆ ಅವಳೇ ಸ್ವತಂತ್ರ ಅಂತ ಇಟ್ಟುಕೊಳ್ಳಲಿ ಅಂದೆ. ಅಂದರೆ ಅತ್ತೆ ಹೆತ್ತಿದ್ದಾಳೆ, ಸಾಕಿದ್ದಾಳೆ, ಬೇಕಿದ್ರೆ ಮಗನನ್ನು ಸ್ವತಂತ್ರವಾಗಿ ಅವಳೇ ಇನ್ನೂ ಕೂಡ ಬೆಳೆಸಿಕೊಳ್ಳಲಿ ಎಂಬುದಾಗಿ ಹೇಳ್ತಾಳೆ. ನನ್ನ ಮಗನ್ನ ನಾನು ಹೊಡಿಕೂಡ್ದು ಅಂತ ಮಾಡಿಬಿಟ್ರೆ ಅತ್ತೆ ಇದು ಯಾತರದ ಸೊಸಿತನವ್ವ, ನನ್ನ ಮಗುವಿಗೆ ನಾನು ಹೊಡಿಬಾರದು ಎಂಬುದಾಗಿ ಹೇಳುವಂತಹ ಒಂದು ಕ್ರಮ ಸರಿಯೇ, ಇದುವ ಅತ್ತೆಯ ಕೆಲಸ ಎಂಬುದಾಗಿ ಹೇಳ್ತಾಳೆ. ಮಗ ನಿನ್ನೋನು ಅನ್ನೋದಕ್ಕೆ ಅವನ್ನ ಹೊಡೆಯೋದೇ ಗುರ್ತೇನೆ, ಹೊಡೆಯೋದು ಆಡಿಸೋದು, ಹೊಡೆದಾಗ ಯಾಕೆ ಹೊಡಿತೀಯ ಅನ್ನೋದು, ಅನ್ನೋರು ಆಡಿಸಿದಾಗ ಯಾಕೆ ಆಡಿಸುತ್ತೀಯ ಅನ್ನಬಹುದು, ಇದಕ್ಕೆಲ್ಲ ಯಾರವ ಯವರಣೆ ಹೇಳೋದು, ನನ್ನ ಮಗನು ಅಂದ್ರೆ ನನ್ನ ಮಗನು, ನನ್ನ ಗಂಡು ಅಂದ್ರೆ ನನ್ನ ಗಂಡು, ಸೊಸೆ ಅಂತ ಬಂದವಳು ಒಂದು ಮಾತ್ರ ಅಂದ್ರೆ ಅಲ್ಲಿ ಒಂದು ಏಟು ಹೊಡೆದ್ರೆ ಹೊಡೀಲಿ ಅಂತ ಅಂದಿರ ಇದ್ರೆ ನಾನು ಸಂಸಾರ ಮಾಡುವುದು ಯಾಕೆ? ನನಗೆ ಮಂಗಮ್ಮ ಮಾತನಾಡಿದಾಗ ಆ ಮಾತು ಸರಿ ಎಂದು ತೋರಿದ ಹಾಗೆ ಇವಳು ಮಾತನಾಡಿದಾಗ ಇದು ಸರಿ ಅಂತ ತೋರಿತು. ಮಗ ನಿನ್ನೋನು ಅನ್ನೋದನ್ನು ಅವನ ಹೊಡೆದರೆ ಗುರ್ತೇನೆ, ಮಗ ನಿನ್ನನ್ನು ನೀನು ಮಗುವಿಗೆ ಹೊಡೆದಾಗ ಅದು ನಿನ್ನ ಮಗು ಎಂಬುದಾಗಿ ಅರ್ಥವೇ? ಹೊಡೆಯೋದು ಆಡಿಸೋದು, ಹೊಡೆದಾಗ ಯಾಕೆ ಹೊಡೆಯುವುದು, ಆಟ ಆಡಿಸುವಾಗ ಯಾಕೆ ಆಟ ಆಡಿಸುವುದು ಎಂಬುದಾಗಿ ಹೇಳ್ತಾ ಇದ್ರೆ ಇದಕ್ಕೆಲ್ಲ ವಿವರಣೆ ನೀಡುವುದು ಯಾರು? ವಿವರಣೆ ಅಂದರೆ ವಿವರಣೆ. ಸೊಸೆ ಹೇಳ್ತಾಳೆ, ಇದಕ್ಕೆಲ್ಲ ವಿವರಣೆಯನ್ನು ಹೇಳ್ತಾ ಕೂತುಕೊಳ್ಳಿಕ್ಕೆ ನನಗೆ ಸಮಯ ಇದೆಯಾ? ನನ್ನ ಮಗನು ಅಂದರೆ ನನ್ನ ಮಗ, ನನ್ನ ಮಗ ಅಂದರೆ ನನ್ನ ಮಗ, ನನ್ನ ಗಂಡ ಅಂದರೆ ನನ್ನ ಗಂಡ. ಸೊಸೆ ಅಂತ ಬಂದವಳು ಒಂದು ಮಾತನ್ನ ಅಂದರೆ ಅಲ್ಲಿ ಒಂದು ಏಟು ಹೊಡೆದ್ರೆ ಹೊಡೀಲಿ ಅಂತ ಅಂದಿರಾ ಇದ್ರೆ ಸೊಸೆಯಾಗಿ ಬಂದವಳು ತನ್ನ ಮಗುವಿಗೆ ಒಂದು ಏಟು ಹೊಡೆದ್ರೆ ಹೊಡೆಯಲಿ, ಏನಾದರೂ ಮಾತು ಹೇಳಿದರೆ ಏನಾದರೂ ಹೇಳಿ ಅಂತ ಸುಮ್ಮನೆ ಇದು ಬಿಟ್ಟರೆ ಅಲ್ವಾ ಒಳ್ಳೆಯದು?
ಇಲ್ಲದೇ ಇದ್ರೆ ಸಂಸಾರ ಮಾಡುವುದು ಹೇಗೆ? ನನಗೆ ಮಂಗಮ್ಮ ಮಾತನಾಡಿದಾಗ ಆ ಮಾತು ಸರಿ ಎಂದು ತೋರಿದ ಹಾಗೆ ಇವಳು ಮಾತನಾಡಿದಾಗ ಇವಳು ಹೇಳಿದ್ದು ಸರಿ ಎಂಬುದಾಗಿ ತೋರಿತು. ಅಂತಂದ್ರೆ ಮನೆಯೊಡತಿಗೆ ಮಂಗಮ್ಮ ಮಾತನಾಡುವಾಗ ಅವಳು ಹೇಳಿದ್ದು ಸರಿ ಎಂಬುದಾಗಿ ತೋರ್ತದೆ. ಅದೇ ರೀತಿಯಾಗಿ ಇಲ್ಲಿ ನಂಜಮ್ಮ ಮಾತನಾಡುವಾಗ ಆಕೆ ಮಾಡಿದ್ದು ಕೂಡ ಸರಿ ಎಂಬುದಾಗಿ ತೋರ್ತದೆ. ಹಾಗಾದರೆ ಈಗ ನಿನಗೆ ಮನೆಯಲ್ಲಿ ಸ್ವಲ್ಪ ಸ್ವತಂತ್ರ ಬಂತು. ಈಗ ಮೊದಲಿಗನ ಮೇಲೂ ತಾಯಿ, ಹೆಂಗಾದರೂ ಸರಿಸಿಕೊಂಡು ಹೋಗ್ಬೇಕು. ಸರಿಸಿಕೊಳ್ದಿರ ಜಗಳ ಮಾಡಿದ್ರೆ ನಮ್ಮತ್ತೆ ಕಾಸನ್ನೆಲ್ಲ ಇನ್ಯಾರಾದರೂ ಬಾಯಿಗೆ ಹಾಕೋತಾರ. ನಮ್ಮೂರಾಗ ರಂಗಪ್ಪ ಅಂತ ಇದ್ದಾನೆ, ನಮ್ಮ ಅತ್ತೆ ಬೇರೆ ಇದ್ದಾಗ ಅವಳು ಅವನ್ನೇ ಸಾಲ ಕೇಳಿದ್ನಂತೆ. ಇವಳು ಕೊಡ್ತೀನಿ ಅಂದಳಂತೆ, ಅದನ್ನ ಅವ ಹೇಳಿದ. ಅದರ ಮೇಲೆ ನಾನು ಮಗನ್ನ ಕರೆದು, ಎಲ್ಲೋ ನೀನು ಪಾರ್ಟಿ ಹತ್ತಿರ ಹೋಗು, ಮಿಠಾಯಿ ತಿಂಡಿ ಕೊಡ್ತಾಳೆ, ನಮ್ಮ ಮನ್ಯಾಕ ಬರಬೇಡ, ತಿರುಗಿ ನಾನೇ ಕರೆಯೋವರೆಗೆ ಇಲ್ಲಿ ಬರಕೂಡದು ಅಂತ ಕಳಿಸಿಕೊಟ್ಟೆ ತಾಯಿ. ಜಗಳ ಹೆಂಗಾದರೂ ತೀರಿದರೆ ಸಾಕು ಅಂತ ಇದೆಲ್ಲ ಸರಿ ಮಾಡಿದೆ ತಾಯಿ. ಹಂಗಾದರೆ ಅಜ್ಜಿ ಹತ್ತಿರಕ್ಕೆ ಮಗು ತಾನೇ ಹೋಗಲಿಲ್ಲವೇ? ಮಗನೇ ಹೋಯಿತು ತಾಯಿ, ನಾನು ಕಳಿಸಿಕೊಟ್ಟೆ. ಹೀಗೆ ಮಾಡ್ತೀನಿ ಅಂತ ನಿನ್ನ ಗಂಡನಿಗೆ ಹೇಳಿದರೇನು? ಅಯ್ಯೋ, ಇದನ್ನೆಲ್ಲ ಹೇಳೋರುಂಟೆ ಅವ್ವ, ಗಂಡಸರಿಗೇನು ತಿಳಿಯುತ್ತದೆ? ಅಂದ್ರೆ ಇಲ್ಲಿ ಸೊಸೆಯಾದಂತಹ ನಂಜಮ್ಮ ತನ್ನ ಮಗುವನ್ನು ಅಜ್ಜಿಯ ಬಳಿಗೆ ಕಳಿಸಿಕೊಡ್ತಾಳೆ. ಹೇಗಾದರೂ ಕೂಡ ಜಗಳ ಸರಿಯಾಗಬೇಕು. ಅದೇ ರೀತಿಯಾಗಿ ಇನ್ನೊಂದು ವಿಚಾರವನ್ನು ಕೂಡ ಹೇಳ್ತಾಳೆ. ಅಂದ್ರೆ ಇಲ್ಲಿ ಮಂಗಮ್ಮ ಒಂಟಿಯಾಗಿರುವಂತಹ ಸಂದರ್ಭದಲ್ಲಿ ಊರಿನ ಒಬ್ಬ ರಂಗಪ್ಪ ಎನ್ನುವವನು ಸಾಲ ಕೇಳಿದ್ನಂತೆ. ಸಾಲ ಕೇಳುವಾಗ ಮಂಗಮ್ಮ ಕೊಡುವುದಾಗಿ ಒಪ್ಪಿಕೊಳ್ತಾಳೆ. ಆಗ ಹೀಗೆ ಯಾರ್ಯಾರು ಸಾಲ ಕೇಳಿ ತನ್ನ ಅತ್ತೆಯಲ್ಲಿರುವಂತಹ ಹಣ ಎಲ್ಲವೂ ಕೂಡ ಹೋಗ್ತದೆ ಎಂಬುದಾಗಿ ತಿಳಿದಂತಹ ಸೊಸೆ ಈ ಜಗಳವನ್ನು ಹೇಗಾದರೂ ಸರಿ ಮಾಡಬೇಕು ಎಂಬುದಾಗಿ ತೀರ್ಮಾನ ಮಾಡ್ತಾಳೆ. ಅದಕ್ಕೆ ತನ್ನ ಮಗನನ್ನು ಅಜ್ಜಿಯ ಬಳಿಗೆ ಕಳಿಸಿಕೊಡುವಂಥದ್ದು, ಅತ್ತೆಯ ಬಳಿಗೆ ಕಳಿಸಿಕೊಟ್ಟು ಆ ಜಗಳವನ್ನು ಕೊನೆಗಾಣಿಸಲಿಕ್ಕೆ ನೋಡ್ತಾಳೆ. ಮಂಗಮ್ಮನಿಗಿಂತ ನಂಜಮ್ಮ ಬುದ್ಧಿಯಲ್ಲೇನೋ ಕಡಿಮೆ ಇಲ್ಲ. ಆ ಮನೆಯಲ್ಲಿ ಈಗ ಅತ್ತೆಗೆ ಸೊಸೆಗೆ ಸ್ವಾತಂತ್ರ್ಯದ ಸ್ಪರ್ಧೆ ನಡೆಯುತ್ತಿದೆ. ಅದರ ಮೂರ್ತ ಸ್ವರೂಪ ಆ ತಾಯಿ ಮಗ ಈ ಹೆಂಡತಿಯ ಗಂಡ. ಅವನನ್ನು ಬಿಟ್ಟುಕೊಡಗೂಡದೆಂದು ತಾಯ ಮನೋಗತ, ಅವನನ್ನು ಹಿಡಿಯಲೇಬೇಕೆಂದು ಈ ಸೊಸೆಯ ವ್ರತ. ಇದು ಎಲ್ಲ ಕಡೆಯಲ್ಲಿಯೂ ನಡೆಯುತ್ತಿರುವ ವ್ಯಾಪಾರ. ಇದು ಗೇಲು ಸೋಲು ಹೀಗೆ ಎಂದು ಹೇಳುವಂತಿಲ್ಲ. ನೀರೊಳಗಿರುತ್ತಾ ಮಗುವಿನ ಕಾಲ ಹಿಡಿದಿರುವ ಮೊಸಳೆಯ ಹಾಗೆ ಸೊಸೆ ಮೇಲೆ ನಿಂತು ಮಗುವಿನ ತೋಳನ್ನು ಹಿಡಿದುಕೊಂಡು ಅದನ್ನು ಉಳಿಸುತ್ತೇನೆ ಎನ್ನುವವಳು ತಾಯಿ. ಮತ್ತೆ ಆ ಮಗುವಿನ ಪಾಡು ತಾನೇ ಸ್ವಲ್ಪ ಕಷ್ಟ. ಹಳ್ಳಿಯಲ್ಲಾದರೆ ಮೊಸರು ಮಾರುವ ಮಂಗಮ್ಮನ ಮನೆಯಲ್ಲಿ, ಈ ಪಟ್ಟಣದಲ್ಲಿ ಮೊಸರು ಕೊಳ್ಳುವ ತಂಗಮ್ಮನ ಮನೆಯಲ್ಲಿ ನಡೆಯುತ್ತಾ ಇದೆ ಈ ವ್ಯಾಪಾರ, ಕೊನೆಯ ಅಂಕ ಕಾಣದ ನಾಟಕ. ಹೀಗೆ ಮನೆಯೊಡತಿಗೆ ಮಂಗಮ್ಮನಿಗಿಂತ ನಂಜಮ್ಮ ಬುದ್ಧಿಯಲ್ಲೇನು ಕಡಿಮೆ ಇಲ್ಲ ಎಂಬುದಾಗಿ ಗೊತ್ತಾಗ್ತದೆ. ಆ ಮನೆಯಲ್ಲಿ ಈಗ ಅತ್ತೆಗೆ ಸೊಸೆಗೆ ಸ್ವಾತಂತ್ರ್ಯದ ಸ್ಪರ್ಧೆ ನಡೀತಾ ಇದೆ. ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಪೈಪೋಟಿ ನಡೆದ ಹಾಗೆ, ನಾನು ಮೇಲೆ ಎನ್ನುವಂತಹ ಒಂದು ಸ್ಪರ್ಧೆ ನಡೆಯುವ ಹಾಗೆ ಕಾಣ್ತದೆ. ಅದರ ಮೂರ್ತ ಸ್ವರೂಪ ಆ ತಾಯ ಮಗ, ಆ ಹೆಂಡತಿಯ ಗಂಡ. ಅವನನ್ನು ಬಿಟ್ಟುಕೊಡದೆಂದು ತಾಯಿಯ ಮನೋಗತ. ತಾಯಿಯ ಒಂದು ಉದ್ದೇಶ ಏನು? ತನ್ನ ಮಗನನ್ನು ತಾನು ಬಿಟ್ಟುಕೊಡಬಾರದು ಎಂಬುದಾಗಿ. ಈಚೆಯಿಂದ ತನ್ನ ಸೊಸೆ ತನ್ನ ಗಂಡನನ್ನು ಬಿಟ್ಟುಕೊಡಬಾರದು ಎಂಬುದಾಗಿ ಅವನನ್ನು ಹಿಡಿಯಲೇಬೇಕೆಂದು ಈ ಸೊಸೆಯ ವ್ರತ. ಇದು ಎಲ್ಲ ಕಡೆಯಲ್ಲೂ ನಡೆಯುತ್ತಿರುವಂತಹ ವ್ಯಾಪಾರ. ಇದು ಎಲ್ಲ ಕಡೆಗಳಲ್ಲಿಯೂ ಕೂಡ ನಡೆಯುತ್ತಿರುವಂತಹ ಒಂದು ವ್ಯಾಪಾರ. ಇದರ ಗೆಲು ಸೋಲು ಹೀಗೆ ಎಂದು ಹೇಳುವಂತಿಲ್ಲ. ಹೀಗೆ ಇದರ ಗೆಲುವಾಗ್ತದೆ, ಸೋಲಾಗ್ತದೆ, ಯಾರಿಗೆ ಗೇಲು ಯಾರಿಗೆ ಸೋಲು ಎನ್ನುವುದು ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ನೀರೊಳಗಿರುತ್ತಾ ಮಗುವಿನ ಕಾಲು ಹಿಡಿದಿರುವ ಮೊಸಳೆಯ ಹಾಗೆ ಸೊಸೆ. ಮೊಸಳೆಯೊಂದು ನೀರಿನ ಒಳಗೆ ಇದ್ದುಕೊಂಡು ಕಾಲು ಹಿಡಿದುಕೊಳ್ಳುವುದು, ಅದೇ ರೀತಿಯಾಗಿ ಮೇಲಿನಿಂದ ಒಬ್ಬರು ಕೈ ಹಿಡಿದುಕೊಳ್ಳುವುದು, ಹಾಗೆ ಪರಸ್ಪರ ಆಚೀಚೆ ಕಿತ್ತಾಟ ನಡೆಸಿದ್ರೆ ಜೀವಕ್ಕೆ ಅಪಾಯ ಇದೆ ಅಲ್ವಾ? ಅದೇ ರೀತಿಯಾಗಿ ಇಲ್ಲಿ ಮೊಸಳೆಯನ್ನು ಸೊಸೆಗೆ ಹೋಲಿಸಿದ್ದಾರೆ. ಮೊಸಳೆ ಹಾಗೆ ನೀರೊಳಗೆ ಇರುತ್ತಾ ಕಾಲನ್ನು ಹಿಡಿದುಕೊಳ್ಳುವಂತಹ ಸೊಸೆ, ಮೇಲಿನಿಂದ ಕೈ ಹಿಡಿದುಕೊಳ್ಳುವಂತಹ ತಾಯಿ. ಹೀಗೆ ಉಳಿಸುತ್ತೇಳೆ ಎನ್ನುವಳು ತಾಯಿ. ಈ ಇವರ ಮಧ್ಯದಲ್ಲಿ ಆ ಮಗನ ಪಾಡು ಸ್ವಲ್ಪ ಕಷ್ಟವೇ, ಅವನ ಸ್ಥಿತಿ ಸ್ವಲ್ಪ ಕಷ್ಟವೇ.
ಹಳ್ಳಿಯಲ್ಲಾದರೆ ಮೊಸರು ಮಾರುವಂತಹ ಮಂಗಮ್ಮನ ಮನೆಯಲ್ಲಿ, ಅಂದರೆ ಮೊಸರು ಮಾರುವಂತಹ ಮಂಗಮ್ಮನ ಮನೆಯಲ್ಲಿ ಇಂತಹ ಒಂದು ಸ್ಥಿತಿಯಾದರೆ, ಮೊಸರನ್ನು ತೆಗೆದುಕೊಳ್ಳುವಂತಹ ತಂಗಮ್ಮನ ಮನೆಯಲ್ಲಿ ಅಂದರೆ ಪಟ್ಟಣದಲ್ಲಿ, ಹಳ್ಳಿಯಲ್ಲಾಗಲಿ ಪಟ್ಟಣದಲ್ಲಿ ಆಗಲಿ ಇಂತಹ ಒಂದು ಸಮಸ್ಯೆ ಯಾವತ್ತೂ ಕೂಡ ಇದ್ದೇ ಇದೆ, ಇದು ನಡೀತಾ ಇದೆ ಎಂಬುದಾಗಿ ಇಲ್ಲಿ ಲೇಖಕರು ಹೇಳ್ತಾರೆ. ಅಂದರೆ ಈ ಪಾಠದ ಉದ್ದಕ್ಕೂ ಕೂಡ ಒಂದು ಗ್ರಾಮೀಣ ಚಿತ್ರಣವನ್ನು ಇಲ್ಲಿ ಕವಿಗಳು ಕೊಟ್ಟಿರುವುದನ್ನು ಕಾಣಬಹುದು. ಅಂದರೆ ಆಧುನಿಕ ವೈಜ್ಞಾನಿಕ ಯುಗದ ಒಂದು ಭರಾಟೆಯಲ್ಲಿ ಗ್ರಾಮೀಣ ಬದುಕಿನ ಚಿತ್ರಣದತ್ತ ಬೆಳಕನ್ನು ತೋರಿಸುತ್ತಾ ಕವಿಗಳು ಗ್ರಾಮೀಣ ಬದುಕಿನ ಒಂದು ಮೌಲ್ಯವನ್ನು ನಮ್ಮ ಮುಂದೆ ತೆರೆದಿಡುವುದನ್ನು ಕಾಣಬಹುದಾಗಿದೆ.